ನಾನು ಆರಾಮಾಗಿದ್ದೀನಿ. ಹೆಂಗಿಷ್ಟು ಬೆಳ್ಳಿಗಿದ್ದೀರಾ? ಜೆನೆಟಿಕ್ಸ್. ಜೆನೆಟಿಕ್ಸ್. ನೀವು ಬೆಳ್ಳಿಗಿದ್ದೀರಾ, ನಿಮ್ ಹಸ್ಬೆಂಡು ಬೆಳ್ಳಿಗಿದ್ದಾರೆ, ಪಕ್ಕದಲ್ಲಿ ನಿಮ್ ತಂಗಿನೂ ಬೆಳ್ಳಿಗಿದ್ದಾರೆ. ಹೆಂಗಿದಲ್ಲ, ಒಂದ್ ಸ್ವಲ್ಪ ಕಲರ್ ನಮ್ಗಳಿಗೆಲ್ಲ ಕೊಡಿಯಲ್ಲ. ಸರಿ ಬಿಡಿ. ಓಕೆ ಬೇಡ. ಓಕೆ ಈ ಟಾಪಿಕ್ ನನ್ಗೆ ಯಾಕೋ ಬ್ಯಾಕ್ ರಿವರ್ಸ್ ಆಗ್ತದೆ, ಚೇಂಜ್ ಮಾಡೋಣ. ಸತ್ಯ ಹೇಳಿ, ಡೈಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ಹಾಡೋದನ್ನ? ಡೈಲಿ ಇವಾಗ ನಾನು ಆಕ್ಚುಲಿ ಐ ಟಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅವರ್ಸ್ ಆಗಿದೆ. ಸೊ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತೀವಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಆಮೇಲೆ ಬಂದು ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತೀವಿ. ಇಷ್ಟೊಂದು ಟೈಮ್ ಸಿಗುತ್ತಾ ಐ ಟಿ ಮಾಡ್ಕೊಂಡು? ಯಾ, ನನ್ನ ಚೈಲ್ಡ್ಹುಡ್ ಇಂದ ಮಲ್ಟಿ ಟಾಸ್ಕಿಂಗ್ ಎಲ್ಲದರಲ್ಲೂ ಹಾಕ್ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಎಲ್ಲದರಲ್ಲೂ ಹಾಕ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಈಸಿ ಆಗ್ಬಿಟ್ಟಿದೆ. ಈಸಿ ಆಗೋಗಿದೆ. ನಾವು ಐ ಟಿ ನಲ್ಲಿ ಇದೀವಪ್ಪ, ಟಿ ಟಿ ಆಡೋಕ್ಕೂ ಟೈಮ್ ಇಲ್ಲ. ಓಕೆ, ಅದನ್ನ ಪಕ್ಕ ಕೇಳೋಣ. ಎಷ್ಟು ದುಡ್ಡು ಮಾಡಿದೀರಾ? ದುಡ್ಡು ಮುಂದೆ ಮಾಡಬೇಕು. ಹೆಸರಲ್ಲ ಐಶ್ವರ್ಯ ಇದೆ, ಏನು ಕ್ವಶನ್ ಕೇಳ್ತೀನಲ್ಲ. ಕರೆಕ್ಟ್ ಅಲ್ಲ? ಓಕೆ, ಜಾಸ್ತಿ ತಲೆತಿನಲ್ಲ, ನಾನು ನಿಮ್ಮ ಬಾಯಿಂದ ಹಾಡನ್ನ ಕೇಳಬೇಕು ಅಂತ ಹೇಳಿ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಇಲ್ಲಿರೋರು ಎಲ್ಲರೂ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ಹಾಡಿದಂತ ಹಾಡು ಜಸ್ಟ್ ಟೂ ಲೈನ್ಸ್, ನಮಗೋಸ್ಕರ. ಅದಕ್ಕಿಂತ ಮುಂಚೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ ಮಾಲಿ ಅವರೇ, ಅವರು ಫಸ್ಟ್ ಅಪ್ರೋಚ್ ಮಾಡಿದ್ರು ನನಗೆ ಈ ಸಾಂಗ್ ಹಾಡೋದಕ್ಕೆ. ಅಂಡ್ ಥ್ರೂ ಔಟ್ ದಿ ಸಾಂಗ್ ಅಂಡ್ ವೆರಿ ಬ್ಯೂಟಿಫುಲಿ ಕಂಪೋಸ್ ಸೂರಜ್ ಅವರು. ಅಂಡ್ ದ ಹೋಲ್ ಸಾಂಗ್ ಪ್ರೊಸೆಸ್ ಸೂರಜ್ ಅವರು ಮತ್ತೆ ಪ್ರತೀಕ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ದ ಹೋಲ್ ಸಾಂಗ್. ಇಟ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆರಿ ವೆಲ್ ಅಂಡ್ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸಾಗಿದೆ ಸಾಲು ಸಾಗದೆ ಸಾವಿರಾರು ಪ್ರಶ್ನೆ ಕಾಡಿದೆ, ಸಾಗಿದೆ ದಾರಿ ಸಾಗಿದೆ ನಿನ್ನ ಹಾದಿ ಬಂದು ಸೇರಿದೆ, ಗುಣವೊಂದು ಏಕೋ ನಿನ್ನ ಬಾಳಿಗೆ ಕರೆವಂತೆ ಮನಸ್ಸೆ ಚಪ್ಪಾಳೆ. ಏನೋ ಒಂಚೂರು ಚೆನ್ನಾಗಿ ಏನೋ ಒಂಚೂರು ಮ್ಯೂಸಿಕ್ ಮಾಡ್ಕೊಂಡಿದೀವಿ, ಹಿಂಗೆಲ್ಲ ಹೇಳ್ಬಿಟ್ಟು ಬರೋರ್ನು ದೂರ ತಳ್ಳಂಗ್ ನೋಡ್ಬಿಡ್ತೀರ. ಬೇಡ, ಹಂಗೆಲ್ಲ ಏನೂ ಇಲ್ಲ, ಹಿಂಗೆ ಚೆನ್ನಾಗಿದ್ದೀವಿ. ಇಂಟರ್ನೆಟ್ ಆಗಿ ಚೆನ್ನಾಗಿಲ್ಲ ನಮ್ಮ ಲೈಫ್ಗಳು ಅಂತ ಹೇಳ್ತಾ ಇದ್ದೀರಾ. ಮ್ಯೂಸಿಕ್ ಮಾಡ್ಕೊಂಡು ಎಷ್ಟೋ ಚೆನ್ನಾಗಿದೆ, ನಾವು ಯಾರ್ದ್ರಲ್ಲಿ ಚೆನ್ನಾಗಿ ಮಾಡ್ತೀವೋ ಕೆಲಸ ಅದನ್ನೇ ಮಾಡ್ಬೇಕು ನಾವು. ಕೆಲವೊಂದಕ್ಕೆ ಏನು ಕಮೆಂಟ್ ಹಾಕೋಕ್ಕಾಗಲ್ಲ ಅಂಥದ್ರಲ್ಲಿ ಇದು ಒಂದು. ಸರ್, ಹೆಂಗಿತ್ತು ಲೈಕ್ ನಿಮಗೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ಬೇಕಂದ್ರೆ ಚಾಲೆಂಜಿಂಗ್ ಆಗಿತ್ತಾ, ಇಲ್ಲಾಂದ್ರೆ ವಾಸ್ ಇಟ್ ಲೈಕ್ ವೆರಿ ಈಸಿ? ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಬೇಸಿಕ್ಲಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ಒಂದು ಹೇಳ್ಕೊಳ್ಳೋ ಅಂತ ಸಿನಿಮಾ ಅಂದ್ರೆ ಬಿಚ್ಚುಗಂತಿ, ಆಮೇಲೆ ರಾಘು ಅಂತ ಹೋದ ವರ್ಷ ರಿಲೀಸ್ ಆಗಿದ್ದ ಸಿನಿಮಾಗಳು. ಸೊ ಆ ಸಾಲಿಗೆ ಈ ಸಿನಿಮಾನು ಸೇರ್ಸಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಯಾವುದೇ ಡಿಪಾರ್ಟ್ಮೆಂಟನು ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸೇ ಮಾಡಿಲ್ಲ. ತುಂಬಾ ಒಂದು ಟೈಮ್ ಹಾಕಿ ನಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಇದನ್ನ ಸ್ಟಾರ್ಟಿಂಗ್ ಶುರು ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಆಕ್ಚುಲಿ ಒಂದು ಸುಮಾರು ವರ್ಷನೇ ಆಯಿತು, ಬಟ್ ಆದರೂ ಕೂಡ ನಾವು ಚಿಕ್ಕದಾಗಿ ಅಂತ ಸ್ಟಾರ್ಟ್ ಮಾಡಿ ಕೊನೆಗದು ಲೆಕ್ಕ ಮೀರಿ ಎಲ್ಲ ಮೀರಿ ಹೋಗ್ಬಿಡ್ತು. ಬಟ್ ಆದರೆ ಕ್ವಾಲಿಟಿಗೋಸ್ಕರನೇ ನಾವು ಹೋರಾಡಿದ್ದೀವಿ. ಸೊ ಬೇರೆ ಸಿನಿಮಾಗೂ ನಮ್ಮ ಸಿನಿಮಾಗೂ ಏನು ಡಿಫ್ರೆನ್ಸು ಹಂಗೆ ಹಿಂಗೆ ಅಂತ ನೀವು ನೋಡಿದ್ರೆ, ನಮ್ಮ ಕೆಲಸ ಬೇಸಿಕಲಿ ಹೇಳಬೇಕು ಅಂದರೆ ಮಾತಾಡೋದಲ್ಲ, ಕೆಲಸದ ಮೇಲೆ ನಾವು ಮಾತಾಡೋದು. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವೇ ನೋಡ್ತೀರಾ, ಅವಾಗ ನಿಮಗೆ ಗೊತ್ತಾಗತ್ತೆ ನಾವು ಏನು ಮಾಡಿದ್ದೀವಿ ಏನು ಹೇಗೆ ಅಂತ. ಆದರೆ ನಿಮಗಿಷ್ಟ ಆದರೆ ದಯವಿಟ್ಟು ಯೂಟ್ಯೂಬಲ್ಲಿ ನೀವೇನು ನೋಡ್ತೀರಾ ಸ್ಕಿಪ್ ಅಂತೂ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಇನ್ನೊಂದಷ್ಟು ಜನಕ್ಕೆ ತಲುಪಿಸಿ. ಇದರಿಂದ ಕನ್ನಡ ಸಿನಿಮಾ ಜೊತೆಗೆ ನಮ್ಮಂತವ್ರು ತುಂಬ ಜನ ಬೆಳಿತೀವಿ. ಆ್ಯಂಡ್ ನಿಮ್ಮ ಕ್ವಶನಿಗೆ ಬರ್ತೀವಿ. ಬರೋದಾದರೆ ಬೇಸಿಕ್ಲಿ ಎಷ್ಟು ಹಾಡಿದೆಯೋ ನನಗೆ ಅಷ್ಟು ದಿವಸದಿಂದ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. 5 ಹಾಡಿದೆ. ಐದು ಹಾಡಿದೆ. ಸೊ
ವಿಶಾಖ್ ಅಂತ ಇಲ್ಲೇ ಇದಾರೆ, ಅವರ ಅವ್ರು ನೆಕ್ಸ್ಟ್ ಬರ್ತಾರೆ. ಬಂದ್ಬಿಡಿ 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 ಬನ್ನಿ ಬನ್ನಿ. ಸೊ ವಿಶಾಖ್ ಅವರು, ಹಾಗೆ ಐಶ್ವರ್ಯ ಅವರು, ಹಾಗೆ ಮಂಜುನಾಥ್ ಹೊಸವಲ್ ಅಂತ. ಸೊ ಅವರು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಬಟ್ ಆದರೆ ಇಲ್ಲಿ ನಮ್ಮ ಸಿನಿಮಾಗೆ ಅಂತ ಅವರು ಇದೇ ಮೊದಲನೇ ಸತಿ ಹಾಡ್ತಿರೋವಂಥ ಪ್ರತಿಭೆ. ಸೊ ನಮ್ಮ ಸಿನಿಮಾ ಮೂಲಕನೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗ್ತೀರಿ ಅಂತ ಅನ್ಕೋಬೋದು. ಆ್ಯಂಡ್ ಇನ್ನೊಬ್ರು ಮಾನಸ ಅಂತ. ಸೊ ಅವರು ಹೊಸ ಸಿಂಗರೇನೆ. ಹಾಗೆ ಇನ್ನೊಬ್ರು ವಿನಯ್ ಕೇನ್ ಅಂತ. ನಾನಲ್ಲ, ಕೆ ಎನ್, ವಿನಯ್ ಕೆ ಎನ್ ಅಂತ. ಸೊ ಅವರು ಕೆಲವು ಹಾಡಿದ್ದಾರೆ. ಅವರು ಬೇಸಿಕಲಿ ಹೇಳಬೇಕು ಅಂದರೆ ಇದೆಲ್ಲ ಒಳ್ಳೆ ಸಿಂಗರ್ಸು, ಆ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಿರೋ ಅಂತ ಸಿಂಗರ್ಸು. ಸೊ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಇದರಲ್ಲಿ ಪ್ಲಾಟ್ಫಾರ್ಮ್ನ ಮಾಡಿಕೊಟ್ಟಿದ್ದೀವಿ. ಬಟ್ ಇನ್ನೊಂದೇನು ಅಂದರೆ, ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವೈಸ್ ಹೇಳಬೇಕು ಅಂದರೆ, ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡು ಒಂದು ರೌಂಡ್ ಮಾಡಿದೆ, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ರೀಲು ಎರಡು ರೀಲು ಈ ಥರ ಒಂದು 20 ನಿಮಿಷ 30 ನಿಮಿಷ ಅಂತ ಮಾಡಿಬಿಟ್ಟು ತೋರಿಸ್ದೆ ಅವ್ರಿಗೆ. ಪ್ರತಿಕ್ರಿಯೆ ಅವ್ರಿಗೆ ಕೂತ್ಕೊಂಡಾಗ, ನಾವು ಜೊತೆಗೆ ಕೂತ್ಕೊಂಡಾಗ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅನ್ನೋ ಥರ ಏನೋ ಒಂಚೂರು ಕನ್ಫ್ಯೂಷನ್ ಅನ್ನೋ ಥರ ಬಂತು ಕೊನೆಗೆ. ಅದಕ್ಕೆ ಅದನ್ನೆಲ್ಲ ಸೈಡಿಗೆ ತೆಗೆದ್ಬಿಟ್ಟು ನೀಟಾಗಿ ನೀವು ಜೊತೆಗೆ ಕೂತ್ಕೊಂಡ್ಬಿಡಿ, ಆವಾಗ ಎಲ್ಲ ನೀಟಾಗಿ ಆಗತ್ತೆ ಅಂತ ಹೋದ್ವಿ. ಫಸ್ಟು ನಾವು ಮಾಡಬೇಕಾದ್ರೆ ನನಗೆ ಏನೋ ನಾನು ಜಾಸ್ತಿ ಮಾಡ್ತಿದ್ರೆ ಅದು ಕಮ್ಮಿ ಅನ್ನೋರು, ಕಮ್ಮಿ ಮಾಡ್ತಿದ್ರೆ ಜಾಸ್ತಿ ಅನ್ನೋರು, ಕೊನೆಗೆ ಅದು ಕನ್ಫ್ಯೂಷನ್ ಆಗಿ ಕೊನೆಗೆ ನೀಟಾಗಿ ಅವ್ರು ಏನು ಹೇಳ್ತೀರೋ ಅದನ್ನು ಮುಂಚೆ ನಾನೇ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು ರೀಲ್ ಇದು ಮಾಡಿದಾಗ ಬೇಸಿಕ್ಲಿ ತುಂಬ ಒಂದು ಟೆಕ್ನಿಕಲ್ ಆಗಿ ಒಂದು ವಿಷಯ ಎಲ್ಲ ಡೈರೆಕ್ಷನ್ ವೈಸ್ ಆಗಲಿ, ಟೆಕ್ನಿಕಲ್ ಆಗಲಿ, ರೈಟಿಂಗ್ ವೈಸ್ ಆಗಲಿ, ಎಲ್ಲ ನಾಲೆಡ್ಜ್ ಇರುವಂಥ ವ್ಯಕ್ತಿ ಜೊತೆ ಕೆಲಸ ಮಾಡಿದಾಗ ನಮ್ಗಳ ಕೆಲಸ ತುಂಬ ಈಸಿ ಬೇಸಿಕ್ಲಿ. ಸೊ ನಮಗೇನಾಯಿತು ಅಂದರೆ ಅವ್ರಿಗೇನು ಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಿತ್ತು. ಸೊ ನಾನು ಅದಕ್ಕೆ ಅಕ್ಕಪಕ್ಕ ಸುತ್ತಾಡೋದೆಲ್ಲೂ ಬೇಡ ಅಂತ ಈ ಪ್ರಾಜೆಕ್ಟಲ್ಲಿ ನಾನು ತುಂಬ ಒಂಥರ ಹೆಂಗೆ ಹೇಳ್ತೀನಿ ಅಂದರೆ ಪ್ರಿಸೈಸಾಗಿ ಅವ್ರಿಗೇನು ಬೇಕು ಎಕ್ಸಾಕ್ಟಾಗಿ ಅದನ್ನು ನನ್ನಿಂದ ಕೆಲಸ ತೆಗೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸೂಪರ್ ಸೂಪರ್. ಆ್ಯಕ್ಚುಲಿ ಆಯುರ್ ನೋಡಿ ಸಾಂಗ್ ಹಾಡಿದ್ರು, ನಂದು ಸ್ವಲ್ಪ ಬೇರೆ ಥರ ಯುನೀಕ್ ಟೆಕ್ಸ್ಚರ್ ಇರುವಂಥ ಸಾಂಗು. ಹಂಗೆ ಹಂಗೆ ಪಾತಕ ಹೋರಿ ಪರಿಸಾರು, ಹಂಗೆ ಹಂಗೆ ಇದ್ದಂಗೆನೆ ಇರುವರು, ಹಂಗೆ 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 ಭಂಗಿ ಬಾಗುಬಾರು, ಹಂಗೆ ಸಾಂಗು ಸುರು ಹಂಗೆ ಸುರು ಸಾರು, ಹಂಗೆ ಹಂಗೆ ಪಾತಕ ಹೋರಿ ಪರಿಸಾರು, ಹಂಗೆ ಹಂಗೆ ಇದ್ದಂಗೆನೆ ಇರುವರು, ಹಂಗೆ 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 ಭಂಗಿ ಬಾಗುಬಾರು, ಹಂಗೆ ಸಾಂಗು ಸುರು ಹಂಗೆ ಸುರು ಸಾರು. ಸೂಪರ್. ನಂಗೆ ಇದರ ಅರ್ಥ ಬೇಕೀಗ. ನಾನು ಬರ್ದಿದ್ರಲ್ಲ ಬರ್ದವ್ರಿಗೆ ಪರವಾಗಿಲ್ಲ, ಹಾಡಿದ್ರಲ್ಲ ಮತ್ತೆ ಹೇಳ್ಬೇಕು ಬರ್ದವ್ರನ್ನ ಕೇಳಿದ್ರೆ ಬೆಸ್ಟ್ ಅನ್ಸುತ್ತೆ. ನಾನು ಇದೇ ಪ್ರಶ್ನೆ ಕೇಳಿದ್ದೆ ಆಡೋವಾಗ, ಪಾಪ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ರು ಅಂತ ನನಗೆ ಇವ್ರಿಗೆ ಮಾತ್ರ ಗೊತ್ತು. ಅವ್ರಿರ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಹಾಡು ಮಾಡಿರೋ ನಾನೇ ಇರ್ಬೋದು, ಆದರೆ ಅದು ಅರ್ಥ ಮಾಡ್ಕೊಳಕ್ ಬೇಜಾನ್ ಟೈಮ್ ಹಿಡಿತು. ಕೇಳಿ ಕೇಳಿ ಮಜಾ ಇದೆ, ಒಳ್ಳೆ ಅರ್ಥ ಇದೆ. ನಮಸ್ತೆ ಪತ್ರಕರ್ತರಿಗೆ, ಫಸ್ಟ್ ನನ್ನ ದೊಡ್ಡ ನಮಸ್ಕಾರ. ನೀವಿಲ್ಲ ಅಂತಂದ್ರೆ ಆಕ್ಚುಲಿ ನಮ್ಮಂತ ಹೊಸಬರಿಗೆ ಏನು ದಾರಿನೇ ಇಲ್ಲ. ನನ್ನ ಹೆಸರು ಪ್ರತೀಕ್ ಅಂತ, ಅಲ್ಲಿ ಅವ್ರು ಹೇಳಿದಾರಲ್ಲ ಹಂಗೆ ನಾನೇ ಪ್ರತೀಕ್. ಈಗ ಲಿರಿಕ್ಸ್ ಬಗ್ಗೆ ಬಂದ್ಬಿಡ್ತೀನಿ, ಆಮೇಲೆ ಇಂಟ್ರೊಡಕ್ಷನ್ ಎಲ್ಲ ಆಮೇಲೆ ಹೇಳಿದ್ರೆ ಆಯ್ತು. ಅದಕ್ಕೆ ನನ್ನ ಕರ್ಸಿದ್ರೆ ನಾನು ಕೊಡ್ತೇನೆ. ಇದು ಇವನ ಕ್ಯಾರೆಕ್ಟರ್ನ ಹೇಳೋಂಥ ಒಂದು ಸಾಂಗ್ ಇದು. ಅದನ್ನ ಸ್ಲೋ ಆಗಿ ನೀವು ಪ್ಲೇ ಮಾಡ್ತೀವಿ ಅಂತಂದರೆ, ಹಾಗೆ ಹಂಗೆ ಪಾತಕ ಹೋರಿ ಪರಿಸಾರು ಅಂತ, ಅಂದರೆ ಅವನ ಹೆಸರು ಪರಿವರ್ತನ ಅಂತ ಇದ್ರಲ್ಲಿ ಹೆಸರು. ಹಾಗೆ ಹಂಗೆ ಪಾತಕ ಹೋರಿ, ಹೋರಿ ಗೊತ್ತಲ್ಲ, ಹೋರಿ ಪರಿಸಾರು, ಹಾಂಗೆ ಹಂಗೆ ಇದ್ದಂಗೇನೆ ಇರುವರು, ಹಾಂಗೆ ಅಂಗಿ ಅಂಗಿ ಬಂಗಿ ಬಾಂಗುಬಾರು. ಇನ್ನಂತ ವಿವರಿಸ ಹೇಳಕ್ ಹೋಗಲ್ಲ, ತುಂಬ ಏ ಆಗ್ಬಿಡುತ್ತೆ. ಹಾಂಗೆ ಸಾಂಗು ಸುರು ಹಾಂಗೆ ಸುರು ಸಾರು ಅಂತ. ಸೊ ಇದನ್ನ ಸ್ಲೋ ಆಗಿ ಕೇಳಿದಾಗ ಸ್ವಲ್ಪ ಒಂಚೂರು ಅಂದ್ರೆ ಅವ್ನು ತುಂಬಾ ಅಡಲ್ಟ್, ಇದರಲ್ಲಿ ಅವನು ಫುಲ್ ಕೆಟ್ಟವನು, ಅವನು ಫುಲ್ ಪ್ಲೇ ಬಾಯ್ ಅನ್ನೋ ತರ ಹೇಳೋತರ ಒಂದು ಸಾಂಗ್ ಇದು. ಇದನ್ನ ಸ್ಟಾರ್ಟಿಂಗ್ ಕೇಳಿದಾಗ ಯಾರು ಅರ್ಥ ಆಗಲ್ಲ, ತಲೆ ಕೆಡ್ಸ್ಕೋಬೇಡಿ, ಅರ್ಥ ಆಗಿಲ್ಲ ಮತ್ತೆ ಮತ್ತೆ ಕೇಳಿ, ಆಗೋವರೆಗೂ ಕೇಳಿ. ಓಕೆ, ಥ್ಯಾಂಕ್ ಯು. ನೀವು ಪ್ರಮೋಟ್ ಮಾಡ್ಕೋಬೇಕು ಇಲ್ಲ, ಸಖತ್ತಾಗಿ ಆಡಿದ್ರೆ. ಸೊ ಆಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತ ಹಿಂಗೆ? ತುಂಬಾ ಚಾಲೆಂಜಿಂಗ್ ಆಗಿತ್ತು, ಬಿಕಾಸ್ ನಾನು ಯೂಶಲಿ ಮೆಲೋಡಿ ಹಾಡ್ತಾ ಇರ್ತೀನಿ. ಬಟ್ ಇದು ನನಗೆ ನನ್ನ ಇಷ್ಟು ದಿನದ ಹಾಡುಗಳಲ್ಲಿ ಇದು ತುಂಬ ಯುನೀಕ್ ಟೆಕ್ಸ್ಚರ್ ಇರುವಂಥ ಹಾಡು. ಅದನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸೂರಜ್ ಬ್ರೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತೀಕ್ ಅವರಾಗಿರ್ಬೋದು, ಮೌಲ್ಯ ಅವರಾಗಿರ್ಬೋದು, ಲೈಕ್ ಏನಂತ ನನಗೆ ಅನ್ನಿಸ್ತದೆ, ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನು ಬೇಕು ಅನ್ನೋ ಕನ್ಫರ್ಮೇಷನ್ ಅವರಿಗಾಗಲಿ ಸೂರಜ್ ಬ್ರೋಗಾಗಲಿ ಪಕ್ಕ ಇತ್ತು. ಸೊ ಕೆಲಸನೂ ತುಂಬ ಲೈಕ್ ಏನಂತಾರ ತುಂಬ
ಈಸಿಯಾಗಿ ಮುಗೀತು, ಎಲ್ಲೂ ಆ ಕಡೆ ಈ ಕಡೆ ಏನಿತ್ತು, ಟೈಮ್ ವೇಸ್ಟ್ ಆಗಲಿಲ್ಲ, ಪಕ್ಕ ಇತ್ತು ಎಲ್ಲದು. ಸೊ ನೀವು, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೇಳೋಕ್ಕೆ, ಅಲ್ಲಿ ಹಾಡಿದಾಗ ಮಾತ್ರ ಗೊತ್ತು. ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಂಕೋಚ ಅನ್ಕೊಳ್ತೀನಲ್ಲ ನಿಮಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಮೌಲ್ಯ ಸರ್, ಬಂದು ದಯವಿಟ್ಟು ಬನ್ನಿ ಸರ್. ಹೆಮ್ಮೆನ್ ಸುರೇಶ್ ಸರ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಆಲ್ರೆಡಿ. ಸೊ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಸರ್, ಇದು ನಮ್ಮ ಇಂಡಸ್ಟ್ರಿ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ಒಂದೆರಡು ಮಾತು ಸರ್ ನಿಮ್ ಕಡೆ. ಸರಿ, ಓಕೆ. ಕಪ್ಪಳೆ ಇದೊಂದು ಟೋಟ್ಲಿ ಒಂದು ಯೂತ್ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದಂಥ ಸಿನಿಮಾ. ಭಾಳ ಎಂಥೂಸಿಯಸ್ಟಾಗಿ ಭಾಳ ಖುಷಿಯಿಂದ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಚಿತ್ರ ಕೊಡಬೇಕು ಅನ್ನೋದು ಉದ್ದೇಶ. ಟೆಕ್ನಿಕಲಿ ಭಾಳ ಚೆನ್ನಾಗಿದೆ, ಸೌಂಡ್ ಆಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಚ್ಚುಗತ್ತಿ ಸಿನಿಮಾ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಅಂತ ಹೇಳಿದರು. ನಾನು ಕೂಡ ಹೊಸಬರಿಗೆ ಭಾಳ ಜನ ಎನ್ಕರೇಜ್ ಮಾಡಿದ್ದೀನಿ. ತಮ್ಮ ಒಂದು ಇಂಟ್ರೆಸ್ಟ್ ತೋರಿಸಿದ್ದು ನಾವು ಈ ಮ್ಯೂಸಿಕ್ ಮೇಲೆ ಹಾಕಿರೋದು ಒಂದು ಇದು ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡೋಂಥದ್ದು. ನಮ್ಗೆ ಒಳ್ಳೆಯದಾಗಲಿ. ಎರಡನೇದಾಗಿ ನಮ್ಮ ಹುಡುಗಿ, ನಮ್ಮ ಕ್ಲೋಸ್ ಫ್ರೆಂಡ್ ತೈ ಮಗಳು, ನಮ್ಮ ಮಂಜು ಅವರು ಬಿಡಲೇ ಒಂದು 15 ಸಲ ಫೋನ್ ಮಾಡ್ಯಾರ ನಿನ್ನೆಯಿಂದ ಬೆಳಗ್ಗೆಯಿಂದ, ನಿನ್ನೆ ಮೊನ್ನೆ ಒಂದು ವಾರದಿಂದ ಬರಲೇಬೇಕು ಬರಲೇಬೇಕು ಅಂದರೆ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತ ನನಗೆ. ಬಾ ವೇದಿಕೆ ಬರ್ಬ, ಆ ತಂಗಿ ಮಗಳು ಹೋದಾಗ ನಿಂತ್ಕೊಂಡ್ರೆ ಹೆಂಗೆ ನೀನು? ಬನ್ನಿ ಸರ್, ಬನ್ನಿ ಬನ್ನಿ. ಹಾಂ, ನಮ್ಮ ಶಂಭು ಅವರ ಮೇಲೆ ಬನ್ನಿ. ABP ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಬಂದಿದ್ದಾರೆ. ಬಟ್ ಏನಂದ್ರೆ, ಹೊಸಬ್ರು ಮಾಡಿದಾಗ ಯಾವತ್ತೂ ಯಾವಾಗಲೂ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಕೊಂಡ್ಬರ್ತಾರೆ. ಕ್ವಾಲಿಟಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ನಮ್ಮ ಕರ್ನಾಟಕ ಜನ ಅದು ಆಧರಿಸ್ತಾರೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹೀರೋ ಬೇಸ್ ಇಂಡಸ್ಟ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಹೊಸ ತಂಡದ ಮೇಲೆ ಬಂಡವಾಳ ಹಾಕೋದಿದ್ರೆ ಅದು ಭಾಳ ಧೈರ್ಯ. ಆ ಧೈರ್ಯಕ್ಕೆ ಈ ಬಂಡವಾಳ ಹಾಕಿದವರಿಗೆ ಒಂದು ದೊಡ್ಡ ಸಲಾಮು. ಹಾಕಿದ ಬಂಡವಾಳ ಬರಲಿ, ಮತ್ತೊಂದು ನಾಲ್ಕು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ. ಯಾಕಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಹೊಸಬ್ರಿಗಳ ಸಿನಿಮಾಗಳ ನಂಬರ್ ಆಫ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದನ್ನು ಸಾಕಷ್ಟು ಉದ್ಯಮದವ್ರಿಗೆ ಕೆಲಸ ಕೊಡೋದು ಕೆಲಸ ಮಾಡಿದ್ದಾರೆ. ಭಾಳ ಭಾಳ ಹೊಸ ಸ್ಟೈಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ರು ಪಾಪ ನಮ್ಮ ಆ್ಯಂಕರು. ಮೊನ್ನೆ ಅದಕ್ಕೆ ಕರೆಕ್ಟ್ ಆಯ್ತು ಕಾಣುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಪಡದಲ್ಲಿ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಪ್ರೀ ಇವೆಂಟ್ ಮಾಡಿದಾಗ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರೆ ಅದಾದಮೇಲೆ ಸ್ವಲ್ಪ ನಮ್ಮ ಕಾರ್ಯನಿಮಿತ್ತ ನಮ್ಮ ಪತ್ರಕರ್ತರೆಲ್ಲ ಮುಂದಿನ ಇವರು ಬೆಳಗಿಂದ 5 ಮಾಡಿದಾರೆ ಅಂತ 6 ಹೋಗ್ಬೇಕೇನಲ್ಲ ಇವಳ 7 ಖುಷಿ ಖುಷಿ ಸಿನಿಮಾ ಅಲ್ವಾ ಯಾವುದು? ರುಚಿ ರುಚಿ ಖುಷಿ ರುಚಿ ರುಚಿ. ಅದರಿಂದ ನಾನೇ ಅರ್ಜೆಂಟಾಗಿ ಮಾಡಿಬಿಡಿ ಆಡಿಯೋ. ನೀವು ಹೋಗ್ಬಿಟ್ರೆ ಇಲ್ಲ ಅರ್ಥ ಇಲ್ಲ. ಆಮೇಲೆ ಇದಕ್ಕೆ ಮಾಧ್ಯಮ ಇಲ್ಲದ್ರೆ ಸಿನಿಮಾ ಇಲ್ಲ. ಸಿನಿಮಾಕ್ಕೆ ತಾವು ಬಹುಮುಖ್ಯದ ಪಾತ್ರ ವಹಿಸ್ತೀರ ಅಂದರೆ ಅದರಂತೆ ಈ ಸಿನಿಮಾವು ಕೂಡ ತಾವು ಒತ್ತು ಕೊಟ್ಟು ಚಿತ್ರರಂಗದಲ್ಲಿ ಇಂಥ ಹೊಸ ಹೊಸ ತಾರೆಗಳು ಬೆಳೀಲಿ ಅಂತ ಹೇಳ್ತಾ ಧ್ರುವ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ ಆಗಲಿ. ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ, ಡಬಲ್ ಅಷ್ಟು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಆರಿಸ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದು ಆರಿಸಿ ನನ್ನ ಮಾತು ಕೊಡ್ತೇನೆ. ಎಲ್ಲರಿಗೂ ನನ್ನ ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಅಷ್ಟು ಬ್ಯುಸಿಲಿ ಅಂದರೆ ಬೆಳಗ್ಗೆಯಿಂದ ಇದು ಮೋಸ್ಟ್ಲಿ 6 ಅಂತ ಹೇಳಿದ್ರು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ನಮಗೂ ಇಷ್ಟು ಟೈಮ್ ಕೊಟ್ಟು ಇಲ್ಲೆಲ್ಲರೂ ಬಂದಿರೋದಕ್ಕೆ ನಮ್ಮ ಪತ್ರಿಕಾ ಸಿಬ್ಬಂದಿಗಳಿಗೆ ಎಲ್ಲರಿಗೂ
ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ಧ್ರುವ ತಾರೆ, ಇದು ನನ್ನ ಒಂದು 5 ವರ್ಷದ ಕನಸು, 3 ವರ್ಷದ ಶ್ರಮ ಈ ಸಿನಿಮಾದು. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಾನು ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬರ್ತೀನಿ. ಕೊನೆಯದಾಗಿ ನಿಂತಿರೋದು ನಿತಿನ್ ಅಂತ, ನನ್ನ ಪ್ರೊಡಕ್ಷನ್ ಮ್ಯಾನೇಜಿಂದ ಹಿಡಿದು ಪ್ರತಿಯೊಂದೆಲ್ಲನೂ ಅವರು ಹ್ಯಾಂಡಲ್ ಮಾಡ್ಕೊಂಡು ಬಂದರು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ಎಲ್ಲ ನಿಗಾ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ಬಂದಿರೋದು ನಮ್ಮ ಭರತ್ ಅವರು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಈ ಸಿನಿಮಾಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ದಿದ್ದಾರೆ. ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾಗೆ ಸಿನಿಮಾ ಮೇಲೆ ಬಂದಿರೋದು ನೀವು ಆಲ್ರೆಡಿ ನೋಡಿದ್ರಿ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಫ್ರೇಮ್ನಾಗಲಿ ಅಥವಾ ನಾವೇನು ಹೇಳಿದ್ದು ಅದೆಲ್ಲನೂ ನೀಟಾಗಿ ನಮ್ಮ ಡೈರೆಕ್ಟ್ರಿಗೆ ಏನು ಬೇಕು ಎಲ್ಲನೂ ನಮ್ಮ ಸ್ಕ್ರೀನ್ ಮೇಲೆ ತಗೊಂಡು ಕೊಟ್ಟಿರೋದು ನಮ್ಮ ಚಂದನ್ ಅವರು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸೂರಜ್ ಜೋಯಿಸ್ ಅವರು. ಅವ್ರು ಹೇಳ್ದಂಗೆ 6 ಸಿನಿಮಾ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಇನ್ನು ಅವ್ರ ಬೊಕ್ಕಸಲ್ಲಿ ಇನ್ನೂ ಇದೆ ಸಿನಿಮಾಗಳು, ಒಂದು 10-15, ಬಟ್ ರಿಲೀಸ್ ಆಗಿರೋದು ಒಂದು 6 ಸಿನಿಮಾ ಅಷ್ಟೇ. ನನಗೆ ಖುಷಿ ಇದೆ ಅವರು ಹೇಳ್ಕೊಂಡಂಗೆ ನಮ್ಮ ಸಿನಿಮಾದು ಅವ್ರು ಇದುವರೆಗೂ ಬ್ಯಾಕಲ್ಲಿ ಏನು ಬಂದಿದೆ ಅದಕ್ಕಿಂತನೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಈ ಸಿನಿಮಾಗೋಸ್ಕರ ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಸೊ ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಆ್ಯಕ್ಟರ್ ಸರ್, ನಿಮ್ಮ ಬಗ್ಗೆ ದಯವಿಟ್ಟು ನಾನು ಹೇಳೋಂಥದ್ದು ಏನೂ ಇಲ್ಲ ನಿಮಗೆ ಅಂತ. ಸೊ ಕಿರಿಕ್ ಪಾರ್ಟಿಯಿಂದ ಫೇಮ್ ಆಗಿ ಇದುವರೆಗೂ ನಮ್ಮ ಇಂಡಸ್ಟ್ರಿಲಿ ತುಂಬ ಸಿನಿಮಾಗಳನ್ನ ಕೊಟ್ಟ ನಮ್ಮ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಒಂದೊಳ್ಳೆ ಯೋಗಿ ಅನ್ನೋ ಕ್ಯಾರೆಕ್ಟ್ರು ಅಂದರೆ ನನ್ನ ಸ್ನೇಹಿತನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಸಪೋರ್ಟಿಂಗ್ ರೋಲ್. ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಅಂತ. ಸೊ ಹಾಗಾಗಿ ಅದು ಬಿಟ್ಟು ಈಗ ನನ್ನ ಸಿನಿಮಾ ಎಲ್ಲ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಲ್ಲ ಅಂದರೆ ತುಂಬ ಜನ ಹೇಳಿರೋದು ನಾವು ಕೇಳಿದ್ದೀವಿ, ಸಿನಿಮಾ ಏನೋ ಮಾಡ್ಬೋದು ಆದರೆ ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ಅಂತ ಏನು ಅಂತ. ಆಮೇಲೆ ಇನ್ನೂ ಸುಮಾರು ಜನ ಹೇಳಿರೋದ ಕೇಳಿದ್ದೀವಿ ಅಂದರೆ ಇನ್ನು ಬಾಕ್ಸಲ್ಲಿ ಉಳ್ಕೊಂಬಿಡ್ತು ಸಿನಿಮಾ, ಬಾಕ್ಸಲ್ಲಿ ಉಳ್ಕೊಂಬಿಡ್ತು ಅಂತ. ಬಟ್ ನಾನು ಬಿಲೀವ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿದ್ದರೆ ನಮ್ಮ ದೀಪಕ್ ಸರ್ ಥರ ಬಂದೇ ಬರ್ತಾರೆ ಜನ, ಕೈ ಜೋಡಿಸೇ ಜೋಡಿಸ್ತಾರೆ, ಮುಂದೆ ರಿಲೀಸ್ ಮಾಡೋಕ್ಕೆ ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಬಿಟ್ಟು ನನ್ನ ಪತ್ನಿ ಈಗ ನನ್ನ ಸಿನಿಮಾ ಹೀರೋಯಿನ್ ಅವಳು. ನನ್ನ ಎಲ್ಲ ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ ಬೇರೆ ಡೈರೆಕ್ಷನ್ನು ನನಗೆ ಆ್ಯಕ್ಚುಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ. ಆದರೆ ಆ್ಯಸ್ ಎ ವೈಫು ಟ್ರೀಟ್ ಮಾಡೋದಿದೆ ಗೊತ್ತಾ, ಅಂದರೆ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು. ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೊಗಳಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು. ಆ ಒಂದು ಕಾಮಿಡಿ ನನಗಿದೆ, ಅಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಮೌಲಿ ಅವರು. ಅದು ಬಿಟ್ಟು ಸಮಯ ಅವರು ನಿಜವಾಗ್ಲು ಎಂಥ ಒಳ್ಳೆ ಡ್ಯಾನ್ಸರ್ ಅಂತಂದರೆ ಡಿ ಕೆ ಡಿಲೆಲ್ಲ ಇದ್ದಾರೆ ಅವರು. ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು, ಚಾನ್ಸ್ ಇಲ್ಲ ನಮಗೆ. ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ, ಆದರೆ ಇವರು ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಟಿಂಗಲ್ಲಿ. ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ, ಅಂದರೆ ತುಂಬ ಕೀ ರೋಲ್ ಅಂತ ಹೇಳ್ತೀವಲ್ಲ, ಅದರಿಂದನೇ ನನ್ನ ಇಡೀ ಲೈಫು ಚೇಂಜ್ ಆಗೋಂಥದ್ದು. ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಸೀರಿಯಲ್ ಆ್ಯಕ್ಟ್ರೆಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಮೇಘನವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಆ ಒಂದು ಬಂದಿರೋ ಒಂದು 2-3 ಸೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಚಡ್ಡಿ ದೋಸ್ತ್ ನನ್ನ ಇನ್ವೆಸ್ಟರು, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ, ನನ್ನ ನಂಬಿ ಶಿವರುದ್ರ ಅಂತ. ಸೊ ಅವನು ಇಲ್ಲಿಗೆ ನನ್ನ ಜೊತೆಗಿಲ್ಲಿದ್ದಾನೆ, ಸಾರಿ ಇನ್ಯಾರಲ್ಲಿ ಬಿಟ್ಟಿದ್ದೀನಾ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್, ನೀವು ಒನ್ ಜಾಯಿಂಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಇಡ್ಸ್ಕೊಂಡು ಅದರಲ್ಲಿ ಆಲ್ರೆಡಿ ನಿಮ್ಮದು ಪ್ರತಿಭೆ ಗೊತ್ತಿತ್ತು, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಈ ಸ್ಟೇಜಲ್ಲಿ ಅಂತ ಅಷ್ಟು ಎಂಗೇಜಾಗಿ ಇಟ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು. ಆಮೇಲೆ ಏನು ನಿಮ್ಮ ನಿಜವಾಗ್ಲು ಏನಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೊಂದಷ್ಟು ಟೈಮ್ಸ್ ಸಿಗುತ್ತಿತ್ತು. ಇಲ್ಲ ಇಲ್ಲ, ನಾವು ಅವ್ರನ್ನ ಅರ್ಥ ಮಾಡ್ಕೊಂಡೇನು, ಯಾರು ಅರ್ಥ ಮಾಡ್ಕೊತಾರೆ, ನನಗೆ ಅರ್ಥ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಅರ್ಥ ಆಗುತ್ತೆ. ಓಕೆ ಥ್ಯಾಂಕ್ ಯು. ಫಸ್ಟ್ ನಾನೇ ಮಾತಾಡ್ಬಿಡ್ಲಾ? ಸರಿ ಸರಿ, ಇದು ನಂದು 14 ವರ್ಷದ ಜರ್ನಿ ಈ ಸಿನಿಮಾ. ಬೇಸಿಕಲಿ ನಾನು ಮೈಸೂರು ಹುಡುಗ, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂದರೆ ಓದಿದ್ದೆಲ್ಲ ಒಂದು ಬೀರು ಇಂಡಿಯನ್ನ ಒಂದು ಸ್ಕೂಲಲ್ಲಿ.
ಅಲ್ಲಿಂದ ನನಗೆ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ. ಅದನ್ನು ಸಪೋರ್ಟ್ ಮಾಡಿಕೊಂಡು ನನಗೆ ನನ್ನ ಅಪ್ಪ ಅಮ್ಮ ಬಿ ಎಫ್ ಎ ಅಂತ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಆ ಒಂದು ಕೋರ್ಸಲ್ಲಿ ನನಗೆ ಜಾಯ್ನ್ ಮಾಡಿಸಿದ್ರು. ಅಲ್ಲೇ ನನಗೆ ಏನಾದರೂ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲನೂ ಒಂದು 5 ವರ್ಷ ಕೋರ್ಸಲ್ಲಿ ಮಾಡಿಕೊಂಡು ನನಗೆ ಹೆಂಗಾದರೂ ಮಾಡಿ ನಾನು ಒಂದು ಸ್ಕ್ರೀನ್ ಮೇಲೆ ಬರಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ 2008 ನನ್ನ ಶಾರ್ಟ್ ಫಿಲ್ಮ್ನಲ್ಲಿ ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿಕೊಂಡು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿಂದ ನನಗೆ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದೆ ಆ ಒಂದು ಸಣ್ಣ ಪುಟ್ಟ ಅವಾರ್ಡ್ಗಳು, ಆಮೇಲೆ ನ್ಯಾಷನಲ್ ಅವಾರ್ಡ್ಸ್ ಮಿನಿ ಬಾಕ್ಸ್ ಆಫೀಸಲ್ಲಿ 4,000 ಶಾರ್ಟ್ ಫಿಲಮ್ಸಲ್ಲಿ 4th ಬಂದು ಬಂದಿತ್ತು ನನಗೆ. ಸೊ ಈ ಥರ ಒಂದಷ್ಟು ಅಂದರೆ ನಂದು ತುಂಬ ಲಿಸ್ಟ್ ಇದೆ ಶಾರ್ಟ್ ಫಿಲಮ್ಸ್ದೆ. ಸೊ ಅಲ್ಲಿಂದ ಕೆರಿಯರ್ ಬಿಲ್ಡ್ ಆಗಿ ನಾನು ಬೆಂಗಳೂರಿಗೆ 2011 ಬಂದು ಗಾಂಧಿನಗರದಲ್ಲಿ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ದೊಡ್ಡ ಡೇಟ್ಸ್ ತೊಗೊಂಡು ನನಗೆ ಪ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಸೀರಿಯಲ್ಗಳಲ್ಲಿ ಅಸ್ಟೆಂಟಾಗಿ ವರ್ಕ್ ಮಾಡಿಕೊಂಡೆಲ್ಲ ಇರಬೇಕಾದ್ರೆ ಒಂದು ಸಿನಿಮಾ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಪರ್ಚುನಿಟಿ ಸಿಕ್ಕಿ, ಬಟ್ ಏನಿವೇ ಅದು ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ನನ್ನದು ಏನೇ ನಾವು ಏನೇ ಎಕ್ಸ್ಪೀರಿಯೆನ್ಸ್ ಇದ್ರು ಬೇರೆ ಥರ ಶಾರ್ಟ್ ಫಿಲ್ಮ್ ಮಾಡಿಕೊಂಡು, ಬಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರುತ್ತೆ. ಬಟ್ ಅವಾಗ ಅದು ವರ್ಕೌಟ್ ಆಗಲಿಲ್ಲ. ಅದು ಬಿಟ್ಟು ಹಾಗೆ ಹೇಗೆ ಅಂತ ಒಂದು 2-3 ವರ್ಷ ಆ್ಯಕ್ಚುಲಿ ನನಗೆ ಸತಾಯಿಸಿದ್ರು ಅಂತ ಇಂಡಸ್ಟ್ರಿಯಲ್ಲಿ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು 3-4 ವರ್ಷ ಅಂತ ಸತಾಯಿಸಿರ್ಬೇಕಾದ್ರೆ ನನ್ನ ಮನೇಲಿ ಹೇಳಿದ್ದು, ನೋಡು ಹಿಂಗೆ ಹೋಗ್ತಾ ಇದ್ರೆ ಲೈಫಲ್ಲ, ಅದು ಅಟ್ಲೀಸ್ಟ್ ಏನಾದರೂ ಒಂದು 2 ವರ್ಷ ಬೇರೆ ಕೆಲಸ ಮಾಡು, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳಿದರು. ನಾನು ಇಲ್ಲಿ ಬಂದು ಸಿನಿಮಾ ಡೈರೆಕ್ಷನ್ಗೆ ಅಂತ ಮಟ್ಟು ಎಡಿಟಿಂಗ್ ಮತ್ತು VFX ಎಲ್ಲ ಕಲ್ತಿದ್ದೆ. ಆ ಬೇಸ್ ಮೇಲೆ ಒಂದು 2 ವರ್ಷ ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಆ್ಯಕ್ಚುಲಿ ನಂದು ಲೈಫ್ ಹೇಗೆ ಹೋಗ್ತಾ ಇತ್ತು ಅಂದರೆ, ಓಕೆ ಏನೇನು ಚೆನ್ನಾಗಿತ್ತಲ್ಲ, ಒಳ್ಳೆ ಸಂಬಳ, ವೀಕೆಂಡ್ ಆಯಿತು ಅಂತಂದರೆ ಪಾರ್ಟಿ, ಓಕೆ ಫ್ಲೈಟಲ್ಲಿ ಹೋಗೋಲ್ಲಿ ಡೆಲ್ಲಿ ಮುಂಬೈ ಮತ್ತು ಆ ಕಡೆ ಎಲ್ಲ ಹೋಗಿ ಬೇರೆ ಟೀಚ್ ಮಾಡು, ಆ ಥರ ಎಲ್ಲ ಚೆನ್ನಾಗಿತ್ತು ಲೈಫು. ಆದರೆ ಇಂಡಸ್ಟ್ರಿದು ಆ ಒಂದು ಚಟ ಬೀರುತ್ತಲ್ಲ ಯಾವಾಗಲೂ, ಅಂದರೆ ಒಂದು ಸತಿ ಅದರೊಳಗಡೆ ಇದ್ದರೆ ಮತ್ತೆ ಅದು ಮಾಡ್ತಾ ಇರಬೇಕು ಅಂತ. ಸೊ ಒಂದಷ್ಟು ದಿನ ಇದ್ದು ಕಂಫರ್ಟಬಲ್ ಆಗಿರಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿದೆ, ಏನು ಮಾಡ್ತಾ ಇದ್ದೀನಿ ನಾನು, ಬರೀ ಆ ಸಂಬಳನ ಬರೀ ಇಷ್ಟ ನನ್ನ ಲೈಫು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಇಲ್ಲ ಮತ್ತೆ ನಾನು ಇಂಡಸ್ಟ್ರಿಗೆ ಬರಬೇಕು, ಕೆಲಸ ಮಾಡಬೇಕು ಅಂತ 2017 ರಿಸೈನ್ ಮಾಡಿ, ಓಕೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಗಿರೀಶ್ ಅಂತಂದ್ಬಿಟ್ಟು ಒಂದು ಕತೆ ಹೇಳ ಸಿನಿಮಾ ಅವರು ಡೈರೆಕ್ಟ್ರು ಬಂದು ಪರಿಚಯ ಆದರು. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡ್, ಆಮೇಲೆ ಎಡಿಟಿಂಗು VFX ಮತ್ತು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ವಹಿಸ್ಕೊಂಡು ಮಾಡಿದ್ದೆ. ಆ ಟೈಮಲ್ಲಿ ಆ ಸಿನಿಮಾ ಆ್ಯಕ್ಚುಲಿ ಆ ಟೈಮ್ಗೇನೆ ಒಳ್ಳೆ ಔಟ್ಪುಟ್ ಬಂದಿತ್ತು ಅದು. ಆಮೇಲೆ ಅದು ನಮ್ಮ ಜೀಗೆ ಸೇಲ್ ಆಯಿತು ಆ ಸಿನಿಮಾ, ಎಲ್ಲ ಆಗಿ ಓಕೆ ಸೆಟ್ಲ್ ಆಯಿತು. ಓಕೆ ಈ ಸಿನಿಮಾ ಒಂದು ಒಬ್ಬ ಒಳ್ಳೆ ಆ್ಯಕ್ಟ್ರು ಬಂದ ಅಂತಂದು ಒಂದು 4 ಸಿನಿಮಾ ಅಡ್ವಾನ್ಸು ಆಯಿತು. ಅಡ್ವಾನ್ಸ್ ಆಗಿ ಒಂದೆರಡು ಶೆಡ್ಯೂಲು ಶೂಟ್ ಆಗಿತ್ತು. ನನಗೆ ಆ ಖುಷಿಲಿ ನಾನು ಓ ನಾನು ಬಂದುಬಿಟ್ಟೆ, ಏನೋ ಹೀರೋ ಆಗೋದೆ ನಾನು ಸಿನಿಮಾದಲ್ಲಿ ಅಂತೆಲ್ಲ ಅಂದ್ಕೊಂಡಿರೋ ಟೈಮಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಅಲೆ ಬಂದು ನನ್ನ ಮತ್ತೆ ಬ್ಯಾಕ್ಗೆ ಸುತ್ತಿ ಹಿಂದೆ ಇಳಿದ್ಬಿಡ್ತು. ಈಗೇನು ಮಾಡೋದು ಏನು ಗೊತ್ತಾಗ್ತಿಲ್ಲ ಲೈಫಲ್ಲಿ ಏನು ಮಾಡೋಣ ಅಂತ ಇರೋ ಟೈಮಲ್ಲಿ ಒಂದು ವರ್ಷ ಹಾಗೆ ಹೋಗ್ತಾ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಯವರು ಸೇಮ್ ಹಾಗೆ ಏನಾದ್ರು ಮಾಡ್ಕೊಂಡಿದ್ದಾಗ ಅಟ್ಲೀಸ್ಟ್ ಒಂದು ಮದುವೆ ಆಗ್ಬಿಡು ಅಂತ. ಸೊ ಅವಾಗ ನನ್ನ ಮೌಲ್ಯ ಅವ್ರನ್ನ ಪರಿಚಯ ಆಗಿ ಮೌಲ್ಯ ಅವ್ರನ್ನ ಮದುವೆ ಆದೆ. ಆ ಟೈಮಲ್ಲಿ ಇನ್ನೂ ಕೊರೋನಾದಲ್ಲೇ ಇತ್ತು, ಇನ್ನು ಇಂಡಸ್ಟ್ರಿ ನಮ್ಮ ಥಿಯೇಟರ್ಗಳಲ್ಲಿ ಓಪನ್ನೇ ಆಗ್ತಾ ಇಲ್ಲ, ಇಲ್ಲ ಲೈಫ್ ಇಷ್ಟ ಇನ್ನೇನು ನನ್ನ ಲೈಫಲ್ಲಿ ಹಿಂಗೆ ಮುಗಿದಾಯಿತು ಅನ್ನೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗ್ತಾನೆ ಟ್ರೆಂಡ್ ಆಗ್ತಾ ಇತ್ತು. ಆವಾಗ ಸರಿ ಯಾವುದಕ್ಕೆ ಇರಲಿ ಅಂತ ಮದುವೆ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದು, ಅದು ಫಿಸಿಕಲ್ ಫಿಟ್ ಅಂತ. ಅದು ಆಲ್ಮೋಸ್ಟ್ ಒಂದು ಎಲ್ಲ ಪ್ಲಾಟ್ಫಾರ್ಮಲ್ಲಿ ಸೇರಿ 680 million ವ್ಯೂಸ್ ಹೋಗಿತ್ತು. ಅದು ನನಗೆ ಆವಾಗಲೇ ಶಾಕ್ ಆಗಿ, ಅಯ್ಯೋ ನಾನು ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮಾಡಿ ಏನಿದು ನಾನು ಈ ರೂಟಲ್ಲಿ ಕರ್ಕೊಂಡೋಗ್ತಾ ಇದೆ ಅಂತ. ಅಲ್ಲಿಂದ ನಮ್ದು ಲಾಕ್ಡೌನ್ ಓಪನ್ ಆಗೋವರೆಗೂ ಸುಮ್ಮನೆ ಜಸ್ಟ್ ನಾವು ಇಬ್ಬರು ಫ್ಯಾಮಿಲಿ ಕಂಟೆಂಟ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇತ್ತು. ಜನ ಅದನ್ನ ಇಷ್ಟಪಟ್ಟರು, ತೊಗೊಂಡ್ರು. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಇತ್ತು, ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನನಗೆ ಬೇರೆ ಸಪ್ರೇಟ್ ಅಕೌಂಟು, ಇವಳು ಬೇರೆ ಸಪ್ರೇಟ್ ಅಕೌಂಟ್, ಆ ಥರ ಒಂದಷ್ಟು ರೀಚ್ ಆಗಿರೋ ಟೈಮಲ್ಲಿ ಮತ್ತೆ ಅದೇ ಥರ ಅಂದರೆ ಏನು ಇಷ್ಟಕ್ಕೆ ಲೈಫಾ, ನೀನು ಏನಕ್ಕೆ ಬಂದಿತ್ತು, ನೀನು ಸಿನಿಮಾ ಮಾಡೋಕ್ಕೆ ತಾನೇ ಬಂದಿದ್ದು ಅಂತ ಅಂದು. ಆ ಟೈಮಲ್ಲಿ ಆ್ಯಕ್ಚುಲಿ ಶುರು ಮಾಡಿದ್ದೆ. ಅವಾಗ ಇವರು ಹೀರೋಯಿನ್ ಇರಲಿಲ್ಲ, ನಾನು ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡು ಅಂದರೆ ಈ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದು. ಹೀರೋಯಿನ್ ಎಲ್ಲ ಹುಡುಕ್ತಾ ಇರೋ ಟೈಮಲ್ಲಿ ಇವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನನಗೆ. ಅವಾಗ ಇವರು ಒಂದೆರಡು ಡೈಲಾಗ್ ಹೇಳಿದ್ರು, ನನಗೆ ಸುಮಾರು ಜನ ಆಡಿಷನ್ ಮಾಡಿದಾಗ ನನಗೆ ಆ ಫೀಲ್ ಸಿಗ್ತಾರಲ್ಲ ಅಂತ. ಏನಂತಂದ್ರೆ ತುಂಬ ಕ್ಲೋಸ್ ಸೀನ್ ಇದೆ ಅಂದರೆ ಗಂಡ ಹೆಂಡತಿ ಅಂತಂದರೆ ಆ ಹೆಂಡತಿ ಮಧ್ಯನೇ ಇರೋಂಥ ಒಂದು ಸೀನ್ಗಳು ಬೇಕಾಗಿತ್ತು ಅಂದರೆ ಎಲ್ಲೋ ಅವರು ಆ ಒಂದು ಕಂಫರ್ಟಬಲ್ ನನಗೂ ಸಿಗ್ತಾ ಇರಲಿಲ್ಲ, ಇವನ್ ಅವ್ರಿಗೂ ಸಿಗ್ತಾ ಇರಲಿಲ್ಲ. ಆ ಒಂದೆರಡು ಸೀನ್ಗಳನ್ನ ಇವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನಗಂತೂ
ಈ ಸಿನಿಮಾಗೆ ಏನು ಬೇಕು ಅದನ್ನ ಕಂಪ್ಲೀಟ್ ಆಗಿ 100% ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಒಂದಷ್ಟು ದಿನ ಟ್ರೈನ್ ಮಾಡಿ ಇದನ್ನ ಶೂಟ್ ಮಾಡಿದ್ದು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಲವ್ ಡ್ರಾಮಾ. ಅಂದರೆ ಅವನೊಬ್ಬ ಲವ್ ಬ್ರೇಕಪ್ ಆಗಿರೋಂಥ ಒಬ್ಬ ಹುಡುಗ ಅವನ ಚಟದಲ್ಲಿ ಬಿದ್ದು ಅವನ ಲೈಫ್ನ ಅವನ ಸ್ಪಾಯ್ಲ್ ಮಾಡ್ಕೊತಾ ಇರಬೇಕಾದ್ರೆ ಆಲ್ರೆಡಿ ಲವ್ ಬ್ರೇಕಪ್ ಆಗಿರೋ ಒಂದು ಹುಡುಗಿ, ಅಂದರೆ ಅವಳು ಯಾವ ಥರ ಬ್ರೇಕಪ್ ಆಗಿರುತ್ತೆ ಅಂದರೆ ಒಂದು ಬಾಡಿ ಶೇಮಿಂಗ್, ಅಂದರೆ ನೀನು ಯಾಕೆ ಹಿಂಗಿದ್ಯಾ, ನೀನು ಯಾಕೆ ಇಷ್ಟಪ್ಪ ಇದೆಯಾ, ನೀ ಏನು ಇದು ಅಪ್ಪರ್ ಲಿಪ್ಸ್ ಅನ್ನೋ ಥರ ಒಂದು ಬಾಡಿ ಶೇಮಿಂಗ್ ಮಾಡಿಸ್ಕೊಂಡು ಕೊನೆಗೆ ಇಲ್ಲ ನಾನು ನಿನ್ನ ಜೊತೆ ಬಾಳೋದು ಬೇಡ ಅಂತ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟ್ ಆಗಿರೋ ಒಂದು ಹುಡುಗಿ. ಸೊ ಆಲ್ರೆಡಿ ಇಬ್ಬರು ಬ್ರೇಕಪ್ ಆಗಿರುತ್ತೆ, ಅವರಿಬ್ಬರು ಒಟ್ಟಿಗೆ ಸೇರಿ ಅಂದ ಫ್ರೆಂಡ್ಸ್ ಆಗಿ ಫ್ರೆಂಡು ಲವ್ ಆಗಿ ಮದುವೆ ಆಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದು ಆ ಒಂದು ಸ್ಟೋರಿ ಲೈನು. ಇದೆಲ್ಲ ಏನಂತಂದರೆ ಕಂಪ್ಲೀಟ್ ಈಗಿನ ಟ್ರೆಂಡ್ಗೆ ಬೇಕಾಗಿರೋಂಥ ಆ ಒಂದು ಈಗ ಎಕ್ಸಾಂಪಲ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಟ್ರೆಂಡು ಫೇಮಸ್ ಆಗಿದೆ. ಅದರಲ್ಲಿರೋ ಲವ್ಗಳು ಅಂದರೆ ಸುಮ್ಮನೆ ಅವ್ರಿಗೆ ಏನಾದರೂ ಮಾತಾಡಬೇಕು ಅಂತ ಸರಿ ಟೆಕ್ಸ್ಟ್ ಮಾಡೋದು ಹಲೋ ಅಂತ ಅನ್ನೋದು ಐ ಲವ್ ಯು ಅಂತ ಅನ್ನೋ ಸುಮ್ಮನೆ, ಅಂದರೆ ಒಂದು ಪೋಲಿಗಳು ಎಲ್ಲರೂ ಇರ್ತಾರಲ್ಲ ಆ ಥರ ಪೋಲಿ ಕ್ಯಾರೆಕ್ಟ್ರು ನಂದು, ಆ್ಯಕ್ಚುಲಿ ಹೀರೋ ಪರಿವರ್ತನ್ ಕ್ಯಾರೆಕ್ಟ್ರು. ಆ ಥರ ಇರೋ ಲೈಫ್ನ ಹೀರೋಯಿನ್ ಅಪೂರ್ವ ಅವರು ಬಂದು ಅವ್ರ ಲೈಫ್ನ ಪರಿವರ್ತನೆ ಮಾಡಿ, ಅಂದರೆ ಅವ್ರ ಹೆಸರು ಪರಿವರ್ತನ ಅಲ್ಲ, ಅವ್ರ ಲೈಫ್ನೇ ಪರಿವರ್ತನೆ ಮಾಡಿ ಅವರಿಬ್ಬರು ಮದುವೆ ಆಗಿ ಮದುವೆ ಆದಮೇಲೆ ಆ ಗಂಡ ಹೆಂಡತಿ ಮಧ್ಯೆ ಇರೋ ಆ ಒಂದು ಸೊಗಡು, ಆ ಒಂದು ಪ್ರೀತಿ, ಅದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಅವರಿಬ್ಬರು ಹೇಗೆ ಅಂದರೆ ಈಗಿನ ಜನ್ರೇಷನ್ ಬೇಕಾಗಿರೋದ್ರ ಪ್ರಕಾರ ಒಂದೊಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಒಂದೊಳ್ಳೆ ಮೆಸೇಜ್ ಇರೋಂಥ ನಮ್ಮ ಸಿನಿಮಾ ಧ್ರುವತಾರೆ. ಓಕೆ, ಮುಗಿಸ್ದು ಗಂಟಲಲ್ಲೇ ಇದಾಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನು ಧ್ರುವತಾರೆ ಅಂತ ಟೈಟ್ಲು ನನಗೇನಕ್ಕೆ ಬಂದಿದ್ದು ಅಂದರೆ, ಸೊ ಧ್ರುವತಾರೆ ಅನ್ನೋದು ನಮ್ಮ ನಕ್ಷತ್ರದಲ್ಲಿ ಅದೊಂದು ಸ್ಪೆಷಲ್, ಅದು ಎಷ್ಟೇ ತಾರೆಗಳೆಲ್ಲ ರೌಂಡ್ ಹೊಡಿತಾದರೂ ಅದು ನಿಂತಿದ್ದ ಜಾಗದಲ್ಲಿ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಸೊ ನಾನು ಅದನ್ನು ಕಂಡುಕೊಂಡಿದ್ದು ಧ್ರುವತಾರೆ ಅನ್ನೋದು ಒಂದು ಸ್ಪೆಷಲ್. ಆ ಸ್ಪೆಷಲ್ಲು ನನ್ನ ಅಂದರೆ ಧ್ರುವ ಈ ಸಿನಿಮಾದಲ್ಲಿ ಆ ಹೀರೋಗೆ ಹೀರೋಯಿನ್ ಎಷ್ಟು ಸ್ಪೆಷಲ್, ಆ ಹೀರೋಯಿನ್ಗೆ ಆ ಹೀರೋ ಎಷ್ಟು ಸ್ಪೆಷಲ್ ಅಂತ. ಸೊ ನಾನು ಯಾವಾಗಲೂ ನನ್ನ ಥೀಮ್ಗೆಲ್ಲ ಹೇಳ್ತಾ ಇರ್ತೀನಿ, ಅಂದರೆ ಎಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಸ್ಪೆಷಲ್ ಇದ್ದೇ ಇರ್ತಾರೆ, ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇಲ್ಲ ಅಪ್ಪ ಆಗಿರ್ಬೋದು. ಸೊ ಧ್ರುವತಾರೆ ಅನ್ನೋದನ್ನ ನಾನು ಒಂದು ಸ್ಪೆಷಲ್ ಅನ್ನೋ ಒಂದು ಅರ್ಥಕ್ಕೆ ನಾನು ಈ ಸಿನಿಮಾನ ಮಾಡಿರೋದು. ಸರ್, ಇದು 2 ವರ್ಷ ಹಿಂದೆ, 2 ವರ್ಷ ಮುಂಚೆ ಶುರುವಾಗಿ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಒಂದು 9 ತಿಂಗಳಾಯಿತು. ಹೌದು, ಕಂಪ್ಲೀಟ್ ಆಗಿ ರೆಡಿ ಇದೆ, ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಆಗೋಂಥ ಎಲ್ಲ ಪ್ಲಾನ್ಸ್ಗಳಿದೆ. ಸೆನ್ಸರ್ ಆಗಿದೆ, ಹೌದು, ಸೆನ್ಸರ್ ಸರ್ಟಿಫಿಕೇಟ್ ಯು ಎ ಸಿಕ್ಕಿದೆ. ಯು ಎ ಅಂದರೆ ಅದೇ ಇವನು ಫಸ್ಟ್ ಪಾರ್ಟಲ್ಲಿ ಅವನು ತುಂಬ ಪೋಲಿ ಆಗಿರ್ತಾನಲ್ಲ, ಅವನು ಕುಡ್ತ ಚಟ, ಅವನು ಆ ಚಟಗಳಿಂದ ನಮಗೆ ಅದು ಯು ಎ ಬಂತು. ಇದರಲ್ಲಿ ಮೇ ಬಿ ಅದನ್ನ ತೋರಿಸಿಲ್ಲ, ಬಟ್ ಇಂಡೈರೆಕ್ಟ್ಲಿ ಅದರಲ್ಲಿ ಅದು ಅಂದರೆ ಇದು ಮಾಡಿದ್ದೀವಿ. ಆ ಸೌಂಡ್ಸ್ ಎಲ್ಲ ಇದೆಯಲ್ಲ ಬೆಟ್ಟದು ಇಲ್ಲನು, ಅದೆಲ್ಲ ತುಂಬ ಜಾಸ್ತಿ ಇದೆ, ಹಾಗಾಗಿ ಅದು ಯು ಎ ಸಿಕ್ಕಿದೆ ನಮಗೆ. ಇದೇನಂತಂದರೆ ಇದು ನಂದು ಎಲ್ಲ ಇಡೀ ನನ್ನ 14 ವರ್ಷದ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಂಪ್ಲೀಟ್ ಸೇರಿಸಿ ಈ ಒಂದು ಸಿನಿಮಾ ಮಾಡಿರೋದು ನಾನು. ಏನು ಸರ್? ಹೌದೌದು, ಅದಕ್ಕೆ ಸರ್ ಕ್ವಾಲಿಟಿ ಚೆನ್ನಾಗಿತ್ತು ಸರ್. ಹೌದು ಹೌದು ಹೌದೌದು ಸರ್, ಹೌದು. ನನಗೊಂದು ಖುಷಿ ವಿಚಾರ ಏನಂತಂದ್ರೆ ಸರ್, ನಾನು ಈ 14 ವರ್ಷ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಸರ್ ನಾನು. ಏನಕ್ಕಂತಂದರೆ, ಹೌದು, ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೇರಿ ಈ ಒಂದು ಸಿನಿಮಾಗೆ ಹಾಕಿದ್ದೀನಿ ಅನ್ನೋ ಒಂದು ಖುಷಿ. ಅಂದರೆ ಕೀ ರೋಲ್ ಮೇನ್, ಅಂದರೆ ಅವರಿಂದ ಈಗ ಮೇನಾಗಿ ಬಂದು ನಮ್ಮ ಸಂಗೀತ ಅವರು ಹೇಗೆ ಕೀ ರೋಲ್ ಪ್ಲೇ ಮಾಡಿದ್ದಾರೆ ಅದೇ ಥರ ಕಾರ್ತಿಕ್ ಅವರು ಮೇಜರಾಗಿ ಅವರಿಂದನೇ ಸಿನಿಮಾ ನಿಂತಿರೋದು ಆ ಥರ ಆಗುತ್ತೆ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತು ಪತ್ರಿಕಾ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಟೀಮ್ ಧ್ರುವಧಾರೆ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಬಂದಿದ್ದಾರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು ಎಮ್ ಎನ್ ಸುರೇಶ್ ಸರ್ ಬಂದಿದ್ದರು, ಭಾರಿ ಖುಷಿಯಾಯಿತು ನನಗೆ. ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕೋ ಇನ್ಸಿಡೆನ್ಸ್ ಥರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದುಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ. ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ, ಆಮೇಲೆ
ತುಂಬಾ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ. ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಹಾಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲಾನು ತೋರಿಸ್ತಾರೆ. ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಿರಂಗೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಒಂದು ಪರದೆ ಹಿಂದೆ ಥರ. ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತೀಕ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಎಲ್ಲರೂ ಕನೆಕ್ಟ್ ಆಗ್ತಾರೆ, ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟ್ರಿಗೆ ಕನೆಕ್ಟ್ ಆಗ್ತೀವಿ. ಅಪೂರ್ವ ಕ್ಯಾರೆಕ್ಟ್ರ್ ಹೀಗಿರುತ್ತೆ, ಒಂದು ಸಿಂಗಲ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ. ಅದ್ರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಿರುವಾಗ ಪರಿವರ್ತನನ್ನು ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಆಗಿ ಸ್ನೇಹ ಮದುವೆಯಾಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಚೆನ್ನಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತೊಗೊಂಡಿಲ್ಲ, ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರಿರುವಾಗ ಡಾಕ್ಟರ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಆದರೆ ಪ್ರತೀಕ್ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ನನಗೆ ಅದೊಂದು ಮೇಜರ್ ಒಂದು ರೀಸನ್ ಅದು. ನಾನು ಆ ಕನ್ಸಿಸ್ಟೆನ್ಸಿ ಆ ಕಾನ್ಸ್ಟೆಂಟ್ ಇದೆ ಅಲ್ಲ ಅದು ನನಗೆ ತುಂಬ ಖುಷಿಯಾಗುತ್ತೆ ಪ್ರತೀಕ್ ಅವರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ ಇತ್ತು ಬೇಸಿಕಲಿ ಏನಂತಂದರೆ ನಾನು ಡಾನ್ಸರ್ ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನಗೆ ತುಂಬ ಕನೆಕ್ಟಿಂಗ್ ಆಗಿದೆ. ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರು, ಸೊ ಆ ಪಾತ್ರ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಿಲ್ಲ. ಯಾಕಂದರೆ ನನ್ನ ಒಂದು ಕ್ಯಾರೆಕ್ಟ್ರು ಮತ್ತು ಅಪೂರ್ವ ಕ್ಯಾರೆಕ್ಟ್ರು ತುಂಬ ಸಿಮಿಲರ್ ಆಗಿತ್ತು ಹಾಗಾಗಿ. ಥ್ಯಾಂಕ್ ಯು. ನಾನು ಈ ಚಿತ್ರದ ವಿತರಕ ದೀಪಕ್ ಗಂಗಾಧರ್. ಫಸ್ಟು ಈ ಚಿತ್ರದ ಬಗ್ಗೆ ನಂಗೆ ಇನ್ಫಾರ್ಮೇಷನ್ ಬಂದಾಗ ಧ್ರುವತಾರೆ ಅನ್ನೋ ಟೈಟ್ಲು 1985 ಇಸ್ವಿಯಲ್ಲಿ ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಲೆಜೆಂಡರಿ ಮೂವಿ, ಕನ್ನಡಿಗರ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಇರುವಂಥ ಮೂವಿ. ಆ ಸಿನಿಮಾದ ಹೆಸರು ತಗೋತಾರೆ ಅಂದಾಗ ಒಂದು ಸ್ವಲ್ಪ ಭಯನೂ ಇರುತ್ತೆ, ಏನೋ ಒಂದು ಇದೇ ಇರುತ್ತೆ. ಯಾಕಂದರೆ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾನು ಸಿನಿಮಾ ನೋಡಿದ್ದೀನಿ, ಸಿನಿಮಾ ನೋಡಿದ್ಮೇಲೆ ನಾನು ಡಿಸ್ಟ್ರಿಬ್ಯೂಷನ್ಗೆ ಒಪ್ಪಿಕೊಂಡೆ. ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ, ಒಂಥರ ಬೇರೆ ಥರ ಫೀಲ್ ಗುಡ್ ಮೂವಿ ಇದೆ ಇದು. ಒಂದು ಹಂತಕ್ಕಂಥದ್ದು ಜನರ ಹೃದಯದಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ರಿಲೀಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ರಿಲೀಸ್ ಪ್ರೆಸ್ ಮೀಟಲ್ಲಿ ಮಾತಾಡೋಣ ಅಂತ ಇದ್ದೀವಿ. ಇವತ್ತು ಆಡಿಯೋ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಆಡಿಯೋದ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಅಂದರೆ ಈ ಕರೆಂಟ್ ಸಿಚುವೇಶನ್ ಸರ್, ಅಂದರೆ ಕರೆಂಟ್ ಸಿಚುವೇಶನ್ ಇಂಡಸ್ಟ್ರಿದು ಪ್ಲಸ್ ಈ ಸಿನಿಮಾದ ಸಾಂಗ್ಗಳ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಇದ್ದೀನಿ, ಟೈಮ್ ಇದ್ರೆ ಮಾತಾಡ್ಬೋದು. ಇಲ್ಲಿ ಇದುವರೆಗೆ ಅಂದರೆ ಈ ಹಿಂದಿನ ವಾರದವರೆಗೆ ಕನ್ನಡದಲ್ಲಿ 139 140 ಚಲನಚಿತ್ರಗಳು ರಿಲೀಸ್ ಆಗಿದೆ. ಅವ್ರದ್ದೆಲ್ಲ ಡಾಟಾ ತೆಗಿತಾ ಹೋದ್ರೆ ಈಗ ನಮಗೊಂದು ಖುಷಿ ವಿಚಾರ ಅಂದರೆ ಹಿಂದಿನ ವಾರದಿಂದ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಇದೆ. ಯಾವ ಥರದಲ್ಲಿ ಅಂದರೆ ಭೀಮಾ ಹಿಟ್ ಆಗಿದೆ ಮತ್ತು ಕೃಷ್ಣಂ ಪ್ರಣಯಂ ಸಖಿ ಎರಡು ಸಿನಿಮಾಗಳು ಹಿಟ್ ಆಗಿವೆ. ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟು. ಸೊ 139 ಸಿನಿಮಾಗಳಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ ಎಷ್ಟು ಸಿನಿಮಾಗಳ ಹಾಡುಗಳು ಹಿಟ್ ಆಗಿವೆ ಅನ್ನೋದು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನು ಬಿಟ್ಬಿಡಿ, ಚಿಕ್ಕ ಚಿಕ್ಕ ಪಿಕ್ಚರ್ಗಳು ಯಾರೋ ಸಾಂಗ್ಗಳ ಮೇಲೆ ಮತ್ತು ಆಡಿಯೋದ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ನಾವು ಫಿಂಗರ್ ಟಿಪ್ಪಲ್ಲಿ ಕೌಂಟ್ ಮಾಡ್ಬೋದು. ಉಪಾಧ್ಯಕ್ಷ ಆಗಿರ್ಬೋದು, ಯುವ ಆಗಿರ್ಬೋದು, ಕರ್ನಾಟಕದ ಮನಕ್ಕಾಗಿರ್ಬೋದು, ಅಥವಾ ಒಂದು ಸರಳ ಪ್ರೇಮ ಕಥೆ ಇರ್ಬೋದು, ಈ ಥರ ಒಂದು 10 ಪಿಕ್ಚರ್ಗಳನ್ನ ನಾವು ಕೌಂಟ್ ಮಾಡ್ಬೋದು ಒಂದು ಆಡಿಯೋ ಏನು ಹಿಟ್ ಆಗಿದೆ ಅನ್ನೋದು. ಸೊ ಈ ಪಿಕ್ಚರ್ದು ಮತ್ತು ಏನು ಪ್ಲಸ್ ಪಾಯಿಂಟು ಅಂತಂದರೆ ನನಗನ್ಸಿರೋದು ಇವರು ಮೇಜರಾಗಿ ಒಂದು ಆಡಿಯೋದ ಮೇಲೆ ಫೋಕಸ್ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಫೀಲ್ ಗುಡ್ ಮೂವಿ ಆಗಿರೋದ್ರಿಂದ ಆಡಿಯೋಗಳು ಹಿಟ್ಟಾದರೆ ಪಿಕ್ಚರ್ಗಳಿಗೆ ಜನ ಬರ್ತಾರೆ ಅನ್ನೋದು ನನ್ನ ಒಂದು ಪಾಸಿಟಿವ್ ಅಭಿಪ್ರಾಯ. ಯಾವ ಥರ ಅಂತಂದರೆ ಅದನ್ನು ನಾವೀಗ ನೋಡಿದ್ದೀವಿ, ಭೀಮಾದಲ್ಲಾಗಿರ್ಬೋದು ಅಥವಾ ದ್ವಾಪರ ಸಾಂಗ್ ಆಗಿರ್ಬೋದು ಇದರಲ್ಲಿ ಕೃಷ್ಣಂ ಪ್ರಣಯಂ ಎರಡು ಹಿಟ್ಟಾಗಿರೋದ್ರಿಂದ. ಸೊ ಫಸ್ಟ್ ನಮ್ಮ ಚಾಲೆಂಜ್ ಇರೋದು ಈ ಸಿನಿಮಾದಲ್ಲಿ ಸಾಂಗ್ಗಳನ್ನ ಹಿಟ್ ಮಾಡಬೇಕು ಅನ್ನೋದು. ಈಗ ನೀವು ನೋಡಿದ್ರಿ ಸಾಂಗ್ಗಳು ಚೆನ್ನಾಗಿದೆ, ಇದು ಜನರಿಗೆ ರೀಚ್ ಆಗಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಿಕೊಂಡು ರಿಲೀಸಿಗೆ ಬೇರೆ ಥರದ ಒಂದು ಪ್ಲ್ಯಾನನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು
ಅಂತ ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ, ಅಂದ್ರೆ ಏನ್ ಮಿನಿಮಲ್ ಬಜೆಟ್ ಸಿನಿಮಾನೋ, ಒಂದು 3 ಕೋಟಿ ಒಳಗಿನ ಬಜೆಟ್ಗಳ ಸಿನಿಮಾಗಳೇನು ಇರುತ್ತೋ ಆ ಒಂದು ಕ್ಯಾಟಗರಿಯಲ್ಲಿ ಇದಾಗಿರೋದ್ರಿಂದ ನಾವು ಮೇಜರ್ ಆಗಿ ಬೇರೆ ಥರದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸಿ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನ್ ರಾಪಲ್ಲಕ್ಕಿ ಅಂತ. ಮೊದಲನೇದಾಗಿ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಚಿತ್ರತಂಡದವ್ರಿಗೆ ನಮಸ್ಕಾರ. ಈ ಸಿನಿಮಾ ನನಗೆ ಬಂದಿದ್ದು ಲೈಕ್ ಸುಮನ್ ನಗರ್ಕರ್ ಅವರ ಹಸ್ಬೆಂಡ್ ಗುರುದೇವ್ ಅವರು ನನಗೆ ಕಾಲ್ ಮಾಡಿ ಒಂದು ಸತಿ ತಿಳಿಸಿದ್ರು ಇದರ ಪ್ರತೀಕ್ ಅಂತ. ಅವ್ರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರನ್ನ ಸತಿ ಮೀಟ್ ಮಾಡ್ಕೊಂಬನ್ನಿ ಅಂತ. ಅವ್ರನ್ನ ಮೀಟ್ ಮಾಡಿದಾಗ ಲೈಕ್ ಫಸ್ಟ್ ನಾನು ಕೇಳಿದ್ದು ಲೈಕ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿದೆ. ಬಿಕಾಸ್ ಅವ್ರದ್ದು ಒಂದಷ್ಟು ರೀಲ್ಸ್ಗಳೆಲ್ಲ ತುಂಬ ಫೇಮಸ್ ಆಗಿತ್ತು ಇವರಿಬ್ಬರು ಒಟ್ಟಿಗೆ ಮಾಡೋದು. ಸೊ ಅವರನ್ನು ಹೇಳಾದ್ಮೇಲೆ ನನಗೆ ಕತೆ ಎಲ್ಲ ಹೇಳಿದ್ರು. ಕತೆ ಎಲ್ಲ ಹೇಳಾದ್ಮೇಲೆ ನಾನು ಸಿನಿಮಾದ ಟೈಟಲ್ ಕೇಳಿದೆ, ಧ್ರುವತಾರೆ ಅಂತ ಹೇಳಿದ್ರು. ನಾನು ಒಂದು 2 ನಿಮಿಷ ಶಾಕ್ ಆದೆ. ಏನಕ್ಕೋಸ್ಕರ ಅಂದರೆ ಆ ಟೈಮ್ಗೆ ನಮ್ಮ ಟೀಮವರು ಒಂದು ಕತೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಆ್ಯಂಡ್ ಅದಕ್ಕೆ ನಾವು ಧ್ರುವತಾರೆ ಅಂತ ಅಂದ್ಕೊಂಡಿದ್ವಿ ಹೆಸರನ್ನು. ನಾನು ಸಡನ್ನಾಗಿ ನಮ್ಮ ಟೀಮವ್ರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಟೈಟಲ್ ಸಿಗಲ್ಲ ಬಿಡಿ, ಅವ್ರು ರಿಜಿಸ್ಟ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಸೊ ಹಂಗಾದ್ಮೇಲೆ ನಂತರ ಅವ್ರು ನನಗೆ ಕತೆ ಹೇಳಿ, ಕತೆ ನನಗೆ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರ ಬಂದು ಇದರಲ್ಲಿ ಒಬ್ಬ ಹಾದಿ ತಪ್ಪಿರೋ ಒಬ್ಬ ಗೆಳೆಯನ್ನ, ಎಷ್ಟು ಐ ಮೀನ್ ಗೆಳೆಯರು ಅಂತ ಇರ್ತಾರಲ್ಲ ಅಂಥದ್ರಲ್ಲಿ ಒಂದು ಒಬ್ಬ ಗೆಳೆಯನಾಗಿ ನಾನು ಒಬ್ಬ ಕುಡಿದು ಹಾಳಾಗ್ತಿರುವಂಥ ಗೆಳೆಯನ ಎಷ್ಟು ಚೆನ್ನಾಗಿ ನೋಡಿಕೊಂಡು ಒಂದು ಸರಿದಾರಿಗೆ ತೊಗೊಂಬರ್ತೀನಿ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ನಂದು. ಇಲ್ಲ, ದಾರಿ ತಪ್ಪಿಸೋವಂಥದ್ದಿಲ್ಲ, ಆ್ಯಕ್ಚುಲಿ ಸರಿದಾರಿಗೆ ತರ್ತೀನಿ. ರಿಯಲ್ ಲೈಫ್ ಬಗ್ಗೆ ಕೇಳಬೇಡಿ ಬಿಡಿ ನೀವು, ಏನೋ ಆಗಿರುತ್ತೆ. ಹಾಗೆ ಇವ್ರು ನನಗೆ ಕತೆ ಹೇಳಿದಾಗ ಆ್ಯಕ್ಚುಲಿ ಇನ್ನೇನು ನನಗೆ 1 ತಿಂಗಳ ನನ್ನ ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು ಶೂಟಿಗೆ ಬಂದೆ. ಈಗ ಮಗು ಆಯಿತು, ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾನ ಅಲ್ಲಿ. ಸೊ ಟೋಟಲಾಗಿ ಒಂದು ಪ್ರಾಸೆಸ್, ಒಂದು ಜೀವನದ ಒಂದು ಘಟ್ಟನೇ ಮುಗಿದೋಗಿದೆ. ಒಟ್ಟಿನಲ್ಲಿ ಸಿನಿಮಾ ಅಂತೂ ರಿಲೀಸ್ ಆಗ್ತಿದೆ. ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸೆಪ್ಟೆಂಬರ್ 20 ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಈ ಸಿನಿಮಾ ಆ್ಯಕ್ಚುಲಿ ನನಗೆ ಇನ್ನೊಬ್ಬರು ಮೂಲಕ ನನಗೆ ಪರಿಚಯ ಆಗಿದ್ದು, ಪ್ರತೀಕ್ ಅವರು. ಸೊ ಆ ಟೈಮಲ್ಲಿ ನಾವು ಇನ್ನೊಂದು ಪ್ರಾಜೆಕ್ಟ್ನ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಆ ಪ್ರಾಜೆಕ್ಟ್ ಬಗ್ಗೆ ನಾವು ಅದನ್ನ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಒಂದಷ್ಟು ರೆಕಾರ್ಡಿಂಗು ಆಗಿ ಎಲ್ಲ ಮಾಡಿ, ಹಾಂ ಎಲ್ಲದೂ ಕೂಡ ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲ ಮಾಡಿ ಶೂಟು ಕೂಡ ಒಂದು ಶೆಡ್ಯೂಲ್ ಹೋಗ್ಬಿಟ್ಟು ಬಂದು ಆಮೇಲೆ ಇವಾಗ ಈ ಸಿನಿಮಾನ ಮಾಡೋದಲ್ಲ, ಬೇಡ ಅಂತ ಹೇಳಿ ನಾವು ಲಾಕ್ಡೌನ್ ಎಲ್ಲ ಆದಮೇಲೆ ಬೇಡ ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡಿದ್ವಿ. ಅದಾದ್ಮೇಲೆ ನಾವು ಲಾಕ್ಡೌನಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಯಾರು ಏನು ಥಿಯೇಟ್ರು ದೂರದ ವಿಷಯ, ನಾವು ಏನು ಸಿನಿಮಾ ಮಾಡ್ಬೇಕಾ ಬೇಡವಾ ಅನ್ನೋ ಥರ ಎಲ್ಲರೂ ಇದ್ವಿ. ಬಟ್ ನಮಗೆ ಏನೇ ಅಂದ್ರೂ ಕೂಡ ಏನೇ ಆದ್ರೂ ನಮ್ಮ ಫೋನ್ ಹಿಡ್ಕೊಂಡಾದ್ರೂ ನಾವು ನೋಡೋದು ಸಿನಿಮಾ ರಿಲೇಟೆಡೇನೆ. ಅವಾಗ ಲಾಕ್ಡೌನ್ ಅಲ್ಲೂ ಕೂಡ ನಾವೆಲ್ಲರೂ ಮಾಡ್ತಾ ಇದ್ದಿದ್ದು ಚಿಕ್ಕದ ದೊಡ್ಡದ ಮೀಡಿಯಂ ಬೇರೆ ಅಷ್ಟೇನೆ, ಬಟ್ ಮಾಡ್ತಾ ಇದ್ದಿದ್ದು ಅದೇನೆ ಎಲ್ಲರೂ. ನೋಡೋದು ಒಂದೇ, ಆದ್ರಿಂದ ಕೇಳೋ ಸಂಗೀತ ಆಗಲಿ ನೋಡೋ ವಿಡಿಯೋ ಸಿನಿಮಾಗೆ ಸಂಬಂಧಪಟ್ಟಿದ್ದಾಗಲಿ ಎಲ್ಲ ಇದ್ದಾಗ ನಮ್ಮ ನಂಬಿಕೆ ಏನು ಅಂದರೆ ನಮಗೆ ಯಾವತ್ತೇ ಆಗಲಿ ಕೈ ಹಿಡ್ದೇ ಹಿಡಿಯತ್ತೆ ಸಿನಿಮಾ. ನಾವು ಇದರಲ್ಲಿ ಇಲ್ಲೇ ಇದು ನಮ್ಗೆ ಗೊತ್ತಿರೋದು ಇದು ಅಂದರೆ ನಾವು ಇದು ಮಾಡಲೇಬೇಕು ಅಂತ ಅವ್ರು ಕೂತ್ಕೊಂಡು ಒಂದು 3-4 ಬೇರೆ ಬೇರೆ ಥರ ಸ್ಕ್ರಿಪ್ಟ್ ಎಲ್ಲ ಮಾಡಿ ಕೊನೆಗೆ ಇದನ್ನೇ ಮಾಡ ಓಕೆ ಅಂದ್ಬಿಟ್ಟು ಇದಕ್ಕೆ ಒಂದಷ್ಟು ರೈಟಿಂಗ್ ವೈಸ್ ಎಲ್ಲ ಡೈರೆಕ್ಷನ್ ವೈಸ್ ಏನು ಸ್ಟೋರಿ ಎಲ್ಲ ಲಾಕ್ ಮಾಡಿಕೊಂಡು ಒಂದಷ್ಟು ಡಿಸ್ಕಸ್ ಕೂಡ ಮಾಡ್ತಿದ್ವಿ ಈ ರೀತಿ ಇದು ಓಕೆ ಆಗತ್ತೆ ಅದಾಗತ್ತೆ ಇದಾಗತ್ತೆ ಅಂತ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಅದಕ್ಕೆ ಟೈಮೇ ಇಲ್ಲ ನಮ್ಗೆ. ಆಲ್ಮೋಸ್ಟ್ ಮಧ್ಯರಾತ್ರಿ ಐ ಮೀನ್ ಮಧ್ಯರಾತ್ರಿ ಬೆಳಗಿನ ಜಾವ 3 ಗಂಟೆ ತನಕ 4 ಗಂಟೆ ತನಕ ಎಲ್ಲ ಒಂದೊಂದ್ಸತಿ ಮಾತಾಡಿದ್ದೀವಿ. ಸೊ ತುಂಬ ಅಂದರೆ ಟೈಮ್ ಇನ್ವೆಸ್ಟ್ ಮಾಡಿ ಮಾಡಿದ್ದೀವಿ ಎಲ್ಲರ ಥರ ಹೇಳೋದಕ್ಕಿಂತ, ಕಷ್ಟಪಟ್ಟಿದ್ದೀವಿ ಅಂತ ಹೇಳೋದಕ್ಕಿಂತ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿ ಮಾಡಿದ್ದೀವಿ. ಅದು ನಿಮಗೆ ಕ್ವಾಲಿಟಿಲಿ ಗೊತ್ತಾಗತ್ತೆ. ಆ್ಯಂಡ್ ಸಿಂಗಿಂಗ್ ವೈಸಲ್ಲೂ ಕೂಡ ಅಥವಾ ಮ್ಯೂಸಿಕ್ ವೈಸ್ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವೈಸ್ ಆಗಲಿ ಹೇಳಬೇಕು ಅಂದರೆ ದಯವಿಟ್ಟು ದೊಡ್ಡ ಸಿನಿಮಾ ಕಂಪೇರ್ ಮಾಡಿ ಅಂತಲೇ ಹೇಳ್ತೀನಿ ನಾನು ಹೇಳಬೇಕು ಅಂದರೆ. ಯಾಕೆಂದರೆ ಯಾವ ರೀತಿಯೂ ಕಮ್ಮಿ ಇಲ್ಲ. ಹೇಳಬೇಕು ಅಂದರೆ ಎಲ್ಲ ಹೊಸಬ್ರು ಸಿಂಗರ್ಸ್ನ ನಾವು ಆ್ಯಕ್ಚುಲಿ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಅದು ನಮ್ಮ ಬಜೆಟ್ ವೈಸು ಅಂತ ನಾವು ಹೇಳ್ತಿಲ್ಲ. ಬಿಕಾಸ್ ಹೆಂಗಿದೆ ಕನ್ನಡದಲ್ಲಿ ಇವತ್ತು ಆ್ಯಕ್ಚುಲಿ ಸಿಚುಯೇಷನ್ ಅಂದರೆ, ಟು ಬಿ ಆನೆಸ್ಟ್, ನಾವು ಇವಾಗ ಇವಾಗ ಸಪೋಸ್ ಸೇ ದೊಡ್ಡವ್ರು ಯಾರೋ ಸಿಂಗರು ಯಾರು ಒಂದು ಬೇಡ, ದೊಡ್ಡವ್ರು ಯಾರೋ ಸಿಂಗರ್ ಕರ್ಕೊಂಬರ್ತೀವಿ ಅಂದರೆ ಅದರಲ್ಲಿ ಕೆಲವ್ರಿಗೆ ಮಾತ್ರ ನಮಗೆ ರೇಟ್ ಸಿಗತ್ತೆ, ಎಲ್ಲರಿಗೂ ರೇಟ್ ಸಿಗಲ್ಲ. ಬಟ್ ಆದರೆ ರೇಟ್ ಮಾತ್ರ ಎಲ್ಲರದು ಒಂದೇ ಇದೆ. ಸೊ ಅದನ್ನು ಕರ್ಕೊಂಬಂದರೆ ನಮಗೆ ಇಲ್ಲಿ ಈ ಕಡೆ ರೈಟ್ ಸಿಗತ್ತಾ ಅನ್ನೋದು ಟೆನ್ಷನ್. ಈ ಕಡೆ ನಾವು ಹೊಸಬ್ರನ್ನ ಕರ್ಕೊಂಬರ್ತೀವಿ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿಗೆ ಯಾರು ಕರ್ಕೊಂಬರ್ತೀವಿ ಅಂದರೆ ಅದಕ್ಕೆ ರೈಟ್ಸ್ ಕೊಡಲ್ಲ ಅಂತಾರೆ. ಅದಕ್ಕೆ ಏನಾಗುತ್ತೆ, ಬೇಡವೇ ಬೇಡ ಟೆನ್ಷನ್ನು, ಹಾಡು ಮಾತ್ರ ಚೆನ್ನಾಗಿ ಮಾಡಿಕೊಂಡು ಆವಾಗಲೂ ಎಗೇನ್ ನಾವು ಕಂಟೆಂಟ್ ಮೇಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಚೆನ್ನಾಗಿದ್ರೆ ಎಲ್ಲ ತನಗೆ ತಾನೇ ಕೂಡ್ಕೊಳ್ಳುತ್ತೆ ಅಂತ
ನಾವು ಅವಾಗ ಏನು ಅನ್ಕೊಂಡಿರ್ಲಿಲ್ಲ, ಯಾರ್ಯಾರು ಬಂದು ಕೈ ಜೋಡಿಸ್ತಾರೆ ಏನು ಏನು ಐಡಿಯಾ ಇರಲಿಲ್ಲ ನಮಗೆ. ನಾವು ಬರೀ ಒಂದು ಕಂಟೆಂಟ್ ಮಾತ್ರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದಕ್ಕೆ ಕಾಟೇರ ಕ್ರಾಂತಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ ಮಾಡಿರೋಂಥ ನಮ್ಮ ಸಾರಿ ಕಾಟೇರ ಅಲ್ಲ ಕ್ರಾಂತಿ, ಸೊ ದೊಡ್ಡ ದೊಡ್ಡ ಸಿನಿಮಾಗೆ ಮಾಡಿರೋ ಡಿಸ್ಟ್ರಿಬ್ಯೂಷನ್ ಮಾಡಿರೋಂಥ ನಮ್ಮ ಗಂಗಾಧರ್ ಸರ್, ದೀಪ ಗಂಗಾಧರ್ ಸರ್ ಆ್ಯಕ್ಚುಲಿ ಕೈ ಜೋಡಿಸಿದ್ರು. ಥ್ಯಾಂಕ್ಸ್ ಎ ಲಾಟ್ ಸರ್. ಇದು ನಮಗೆ ಒಂಥರ ಆನೆ ಬಲ ಬಂದಂಗೆ ಆಯಿತು ನಮಗೆ. ಆ್ಯಕ್ಚುಲಿ ಇದ್ರನ್ನೇ ನಾವು ಆ್ಯಕ್ಚುಲಿ ನಾವು ಕಾಯ್ತಿದ್ವಿ, ಅಂದರೆ ಈ ಥರದ್ದೊಂದು ನಮಗೆ ಸ್ಟ್ರೆಂತ್ ಇದ್ರೇ ನಮಗೂ ಹೇಳ್ಕೊಳಕ್ಕೆ ಸಾಧ್ಯ. ನಾವು ಬರ್ತಾ ಇದ್ದೀವಿ ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕೆ ತಲುಪಬೇಕು ಅಂದರೆ ಇಂಥದ್ದೊಂದು ಕೈ ಜೋಡಿಸಿದಾಗಲೇ ನಮ್ಮ ಮೇಲೆ ಯಾರೋ ನಂಬಿಕೆ ಇಟ್ಟು ಬರ್ತಿದ್ದಾರೆ ಅಂದಾಗ, ಆವಾಗ ಈ ಥರ ದೊಡ್ಡವ್ರು ಬಂದಿದ್ದಾರೆ ಅಂದಾಗಲೇ ಜನರು ನಂಬ್ತಾರೆ ಏನು ಹೇಗೆ ಏನೋ ಬರ್ತಾ ಇದೆ ಅಟ್ಲೀಸ್ಟ್ ಅಂತ ಒಂದಷ್ಟು ಗೊತ್ತಾಗುತ್ತೆ. ಇನ್ನು ಮ್ಯೂಸಿಕ್ ವೈಸ್ ನಾನು ಹೇಳಬೇಕು ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಾವು ಒಂಥರ ಈ ತೆಲುಗು ಸಿನಿಮಾ ಆಗಲಿ ಮಲಯಾಳಂ ಸಿನಿಮಾಗಳಾಗಲಿ ಇಲ್ಲ ತಮಿಳು ಆಗಲಿ ಏನು ಔಟ್ಪುಟ್ಟಲ್ಲಿ ಏನು ಕ್ವಾಲಿಟಿ ಬರ್ತಿದೆ 100% ಅದೇ ಥರನೇ ನಾವು ಅಚೀವ್ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಸಿಂಗಿಂಗ್ ವೈಸ್ ಎಲ್ಲ ಹೇಳ್ದಂಗೆ ಹೊಸ ಸಿಂಗರ್ಸ್ನೇ ಇದು ಮಾಡಿದ್ದೀವಿ. ಲಿರಿಕ್ಸು ಪಾಪ ಕೆಲವು ಅವರೇ ಬರೆದಿದ್ದಾರೆ, ಆಲ್ಮೋಸ್ಟ್ ಅವರು ಒಂದಷ್ಟು ಬರೆದಿದ್ದಾರೆ. ಇನ್ನು 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 ಇನ್ನೊಬ್ರು ಯಾರದು ಲಿರಿಕ್ಸ್ ಬರೆದು ಸಂಘರ್ಷ ಅಂತ, ಅದು ನಮ್ಮ ಪ್ರತೀಕ್ ಕಡೆಯವರೇ ಅವರೇ ಇದು ಮಾಡಿದ್ದು. ಆ್ಯಂಡ್ ಇಷ್ಟೇ. ಇನ್ನು ನನ್ನ ಕೆಲಸ ಮಾತಾಡೋದಲ್ಲ, ಆದರೂ ಇಷ್ಟೊಂದು ಮಾತಾಡಿದೆ. ಬಟ್ ಆದರೂ ಹೌದು ಖಂಡಿತ ಖಂಡಿತ ತುಂಬ ಒಳ್ಳೆ ರೇಟ್ ಸಿಕ್ಕಿದೆ. ನಾನು ಇನ್ನೊಂದೇನು ಹೇಳಬೇಕು ಅಂದರೆ ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ಇವತ್ತಿನ ಕರೆಂಟ್ ಜನ್ರೇಷನ್ ಐ ಮೀನ್ ಸಾರಿ ಕರೆಂಟ್ ಸಿನಾರಿಯೋಲಿ ಆ್ಯಕ್ಚುಲಿ ತುಂಬ ಜನಕ್ಕೆ ಸಿಗದೇ ಇರೋ ರೇಟ್ ನಮಗೆ ಸಿಕ್ಕಿದೆ ಅಷ್ಟು ಅಂತೂ ನಾನು ಹೇಳ್ಬೋದು. ಯಾವುದು ಎಷ್ಟು ಅಂತ ಮಾತ್ರ ಕೇಳಬೇಡಿ. ಬಟ್ ಬಟ್ ಯಾರಿಗೂ ಸಿಗದೇ ಇರೋ ಅಷ್ಟು ಅಂತೂ ತುಂಬ ಖುಷಿ ಇದೆ ನಮ್ಗೆ. ಆ್ಯಕ್ಚುಲಿ ಯಾರು ಆ್ಯಕ್ಚುಲಿ ನಮ್ಗೆ ನಂಬಿಕೆ ಇರಲಿಲ್ಲ ಅಷ್ಟು ಬರತ್ತೋ ಇಲ್ವೋ ಅಂತ. ನಮ್ಮ ಸಿಂಗರ್ಸ್ಗಳಾಗಲಿ ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ ಹಾಗೂ ಇನ್ನೊಬ್ರು ನಾನು ಹಬ್ಸ್ಕೊಳ್ಳೇಬೇಕು. 5.1 ಮಿಕ್ಸಿಂಗ್ ಅಂತ ನಾವೇನು ಹೇಳ್ತೀವಿ ಅಂದರೆ ಡಾಲ್ಬಿ ಆಗಲಿ ಅಲ್ಲ ಡಾಲ್ಬಿ ಅಲ್ಲ ನಮ್ಮ 7.1 ಮಿಕ್ಸಿಂಗ್ ಅಂತ ಏನು ಮಾಡ್ತೀವಿ ಅದಕ್ಕೆ ಕೃತಿಕ್ ಅಂತ ನಮಗೆ ಇನ್ನೊಬ್ರು ಮಿಕ್ಸಿಂಗ್ ಮಾಡಿಕೊಟ್ರು. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಅಂತ ಸಿಂಗರು. ಈ ಸಾಂಗ್ ಆ್ಯಕ್ಚುಲಿ ನಾವು ರೆಕಾರ್ಡ್ ಮಾಡಿದ್ದು 3 ವರ್ಷದ ಹಿಂದೆ, 3 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು. 21 ಲಾಕ್ಡೌನ್ ಆದ ತಕ್ಷಣ, ಸೆಕೆಂಡ್ ಲಾಕ್ಡೌನ್ ಆದ ತಕ್ಷಣ ನಾನು ಆ್ಯಕ್ಚುಲಿ ನಮ್ಮೂರು ಶೃಂಗೇರಿ, ಸೊ ನಾನು ಲಾಕ್ಡೌನಲ್ಲಿ ಊರಲ್ಲಿದ್ದೆ. ಸೊ ಲಾಕ್ಡೌನ್ ಬಿಟ್ಟು ಓಪನ್ ಆಗಿ ಜಸ್ಟ್ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಡೇನೇ ಈ ಸಾಂಗ್ ರೆಕಾರ್ಡ್ ಮಾಡಿ. ಲಾಕ್ಡೌನಲ್ಲಿ ಫುಲ್ಲು ಇವರು ಟ್ರ್ಯಾಕ್ ಕಳಿಸಿದ್ರು, ನಾನು ಟ್ರ್ಯಾಕ್ ಕೇಳಿಕೊಂಡು ತುಂಬ ಚೆನ್ನಾಗಿತ್ತು ಸಾಂಗ್ ಅಂಥೇಳಿ ಸಾಂಗ್ ಕೇಳ್ಕೊಂಡು ಕಲ್ತ್ಕೊಂಡು ಲಾಕ್ಡೌನ್ ಓಪನ್ ಆದ ತಕ್ಷಣ ಫಸ್ಟ್ ಬಂದು ಫಸ್ಟ್ ಡೇನೇ ಸ್ಟುಡಿಯೋ ರೆಕಾರ್ಡ್ ಮಾಡಿ. ಸೊ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಾಂಗ್ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಪ್ರೊಡಕ್ಷನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಸಿಂಗಿಂಗು ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಟೆಕ್ನಿಕಲ್ ಪ್ರೊಸೆಸ್ಸು ಕ್ರಿಯೇಟಿವ್ ಪ್ರೊಸೆಸ್ ಎಲ್ಲದೂ ತುಂಬ ಚೆನ್ನಾಗಿ ಬಂದು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ September 20th ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ನಿಮ್ಮ ರಿವ್ಯೂಸ್ನ ಏನಿದೆ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಂ, ನನ್ನ ಹೆಸರು ಸಮಯ್. ನಾನು ಅಪೂರ್ವ ಅಕ್ಕ ತಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಫಿಲಮಲ್ಲಿ. ಎಲ್ಲರೂ ಪ್ಲೀಸ್ ನೋಡಿ ಫಿಲಮ್ನ. ಜಾಸ್ತಿ ಟೈಮ್ ತೊಳಕ್ ಹೋಗಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮಾಡಿರೋದು ಒಂದು ಚಿಕ್ಕ ಕ್ಯಾರೆಕ್ಟರ್ ಇರ್ಬೋದು, ಆದ್ರೆ ಈಕ್ವಲ್ ರೆಸ್ಪೆಕ್ಟ್ ಅಂಡ್ ನಂಗೆ ಫ್ಯಾಮಿಲಿ ತರನೇ ಆಗೋಗಿದೆ ಇಡೀ ಟೀಮ್. ಸೊ ಧ್ರುವ ತಾರೆ ಪರಿವರ್ತನೆ ಅವ್ರ ಲೈಫಲ್ಲಿ ಮಾತ್ರ ಅಲ್ಲ, ಅದನ್ನ ನೋಡೋ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಪರಿವರ್ತನೆ ತರಲಿ ಅಂತ ಕೇಳ್ತಾ September 20th ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಹಾಗೆ ಎಲ್ಲ ಸಿನಿಮಾನು ಎನ್ಕರೇಜ್ ಮಾಡಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಅಂತ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಿದ್ದೀರಾ, ಸೊ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಕಡಿಮೆ ಸಮಯ ಬಂದು ಹೋಗುತ್ತೆ. ಅದೇನಂತ ನಾನು ಇವಾಗ ಹೇಳಿದ್ರೆ ಇಲ್ಲೇ ಎಲ್ಲ ರಿವೀಲ್ ಆಗುತ್ತೆ, ಸೊ ಅದನ್ನೇನು ಹೇಳೋದಕ್ಕೆ ಹೋಗಲ್ಲ. ಆ್ಯಂಡ್ September 20th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ.